ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್. ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್, ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್, ಉದಯನಗರ್ ಸ್ಟೇಷನ್ ರೋಡ್ ರಾಯಚೂರ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಿಜೆಪಿಯಿಂದ ವಿಜಯ ಸಂಕಲ್ಪ ಯಾತ್ರೆಗೆ ವಿರೋಧ, ಏಮ್ಸ್ ಮಂಜೂರು ಮಾಡದ ಬಿಜೆಪಿ ಅಪಜಯ ಯಾತ್ರೆ, ಅಶೋಕ್ ಕುಮಾರ್ ಜೈನ್. ಭೋಗಾವತಿ ಮಾರುತಿ ದೇವಸ್ಥಾನ ಅರ್ಚಕರಿಗೆ ಸ್ವಸ್ತಿಕ್ ಹಣ ಬಿಡುಗಡೆ ಮಾಡದ ಕಂದಾಯಾಧಿಕಾರಿ ಬಾಬು ಗುಂಡಾಗಿರಿ, ಅಮಾನತ್ಗೆ ಈಶ್ವರ್ ಸಂಗಾಪುರ್ ಆಗ್ರಹ. ಹಜರತ್ ಸೈಯದ್ ಶಾ ಕರಿಮುಲ್ಲಾ ದರ್ಗಾ ಸೇರಿದ ಜಮೀನಿನಲ್ಲಿ ಮಾಜಿ ಶಾಸಕ ಬಸಂಗೌಡ ಬ್ಯಾಗೂರ್ದಿಂದ ವಸತಿ ವಿನ್ಯಾಸ ರದ್ದುಗೊಳಿಸಲು ಸೈಯದ್ ಲಾತೀಫ್ ಪೀರ್ ಹಾದ್ರಿ ಆಗ್ರಹ. ಮುಜಿಬುದ್ದೀನ್ರಿಂದ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣೆ. ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಯೋಜನೆ, ಜನರಿಗೆ ಮಾಹಿತಿ ಒದಗಿಸಲು ಮಾಧ್ಯಮಗಳ ಸಹಕಾರ ಅಗತ್ಯ, ಡಾ ಸುರೇಂದ್ರ ಬಾಬು. ರಾಜೀವ್ನಗರ ನಿವಾಸಿಗಳಿಗೆ ವಾರದೊಳಗೆ ಮನೆ ನಿರ್ಮಾಣ ಪ್ರಾರಂಭಿಸದಿದ್ದಾರೆ ಡಿಸಿ ಕಚೇರಿ ಮುತ್ತಿಗೆ ರಾಜೇಶ್ ಕುಮಾರ್. ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಮುಖಂಡರ ನೇತೃತ್ವದಲ್ಲಿ 500ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಮತ್ತು ಜಿಲ್ಲಾ ಚುನಾವಣಾ ಪ್ರಚಾರ ರಾಯಭಾರಿಯಾಗಿ ರಾಜಮೌಳಿ, ರದ್ದುಗೊಳಿಸಲು ಜೆಡಿಎಸ್ ದೂರು. ರಾಯಚೂರಿಗೆ ಏಮ್ಸ್ ನೀಡಲು ಹಿಂಜರಿಯುತ್ತಿರುವ ಬಿಜೆಪಿ ಸರ್ಕಾರ ವಿಜಯ ಸಂಕಲ್ಪ ಯಾತ್ರೆ ಮೂಲಕ ನಗರಕ್ಕೆ ಆಗಮಿಸುತ್ತಿದ್ದು ಖಂಡನೀಯವಾಗಿದ್ದು ಇದು ಅಪಜಯ ಯಾತ್ರೆ ಎಂದು ಏಮ್ಸ್ ಹೋರಾಟ ಸಮಿತಿ ಸಂಚಾಲಕ ಅಶೋಕ್ ಕುಮಾರ್ ಜೈನ್ ಟೀಕಿಸಿದರು. ರಾಯಚೂರಿಗೆ ಏಮ್ಸ್ ನೀಡಲು ಹಿಂಜರಿಯುತ್ತಿರುವ ಬಿಜೆಪಿ ಸರ್ಕಾರ ವಿಜಯ ಸಂಕಲ್ಪ ಯಾತ್ರೆ ಮೂಲಕ ನಗರಕ್ಕೆ ಆಗಮಿಸುತ್ತಿದ್ದ ಖಂಡನೀಯವಾಗಿದ್ದು ಇದು ಅಪಜಯ ಯಾತ್ರೆ ಎಂದು ಏಮ್ಸ್ ಹೋರಾಟ ಸಮಿತಿ ಸಂಚಾಲಕ ಅಶೋಕ್ ಕುಮಾರ್ ಜೈನ್ ಟೀಕಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಎರಡು ಬಾರಿ ಜಿಲ್ಲೆಗೆ ಆಗಮಿಸಿದ ಮುಖ್ಯಮಂತ್ರಿಗಳು ಏಮ್ಸ್ ಮಂಜೂರು ಮಾಡುವುದಾಗಿ ಹೇಳಿದ್ದ ಭರವಸೆ ಹುಸಿಯಾಗಿದೆ. ಬಸವರಾಜ ಬೊಮ್ಮಾಯಿಯವರು ರಾಜ್ಯ ಕಂಡ ಅತ್ಯಂತ ದುರ್ಬಲ ಮುಖ್ಯಮಂತ್ರಿಯಾಗಿದ್ದು ಅವರು ಏಮ್ಸ್ ಹೋರಾಟಕ್ಕೆ ಬೆದರಿ ಜಿಲ್ಲೆಗೆ ಬರುತ್ತಿಲ್ಲ ಎಂದರು. ಐಐಟಿ ಜಿಲ್ಲೆಯಲ್ಲಿ ಸ್ಥಾಪಿಸಲು ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಜಗದೀಶ್ ಶೆಟ್ಟರ್ ಇವರು ಕಲಬುರಗಿ ಸಚಿವ ಸಂಪುಟದಲ್ಲಿ ತೀರ್ಮಾನಿಸಿ ನಂತರ ಧಾರವಾಡಕ್ಕೆ ಐಐಟಿ ಸ್ಥಾಪಿಸಿಕೊಂಡಿದ್ದಾರೆ. ಅವರು ವಿಜಯ ಸಂಕಲ್ಪ ಯಾತ್ರೆ ಮೂಲಕ ಯಾವ ಮುಖ ಇಟ್ಟುಕೊಂಡು ಯಾತ್ರೆ ನಡೆಸುತ್ತಿದ್ದಾರೆ, ಅವರಿಗೆ ಜಿಲ್ಲೆಯ ಜನರ ವಿರೋಧಿಸಬೇಕೆಂದರು. ಮಂತ್ರಾಲಯ ಶ್ರೀ ಸುಭದೇಂದ್ರ ತೀರ್ಥರು ಹೋರಾಟಕ್ಕೆ ಬೆಂಬಲಿಸಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಬೇಕೆಂದು ಆಗ್ರಹಿಸಿದ್ದಾರೆ. 12ರಂದು ಧಾರವಾಡದಲ್ಲಿ ಐಐಟಿ ಉದ್ಘಾಟನೆಗೆ ಪ್ರಧಾನಿ ಭಾಗವಹಿಸುತ್ತಿದ್ದರೆ 12ರಂದು ಯಾದಗಿರಿಯ ಆರೋಗ್ಯ ಸಚಿವರು ಆಗಮಿಸುತ್ತಿದ್ದು ಅವರಿಗೆ ಹೋರಾಟ ಸಮಿತಿಯಿಂದ ಮನವಿ ಸಲ್ಲಿಸುವುದಾಗಿ ಹೇಳಿದರು. ಕಳೆದ 311 ದಿನಗಳಿಂದ ಹೋರಾಟ ನಡೆಯುತ್ತಿದೆ. 51 ದಿನಗಳಿಂದ ಉಪವಾಸ ಮುಂದುವರೆದಿದೆ. ಆದರೆ ಜಿಲ್ಲೆಯ ಬಿಜೆಪಿ ಶಾಸಕರುಗಳು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಎಂದರು. ವಿಜಯ ಸಂಕಲ್ಪ ಯಾತ್ರೆ ಯಾವ ಪುರುಷಾರ್ಥಕ್ಕಾಗಿ ಎಂದು ಪ್ರಶ್ನಿಸಿದರು. ಮಾಡ್ತೀನಿ ಅಂತಕ್ಕಂಥದನ್ನ ಇವ ಆ ಮಾತಿಗೆ ಬಿಡೋದಿಲ್ಲ ಅಂತಕ್ಕಂಥದನ್ನ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಾಳೆ ವಿಜಯ ಸಂಕಲ್ಪ ಯಾತ್ರೆ ಖಂಡನೆ ಮಾಡ್ತಾ ಇದೀವಿ. ಈಗ ಏನ್ ಮಾಡ್ತೀವಿ ಏನಿಲ್ಲ ಅಂತಕ್ಕಂಥ ನಾವು ಘಂಟಾ ಘೋಷಣೆ ನಾವು ಅದನ್ನ
ಡಿಕ್ಲೇರ್ ಮಾಡೋದಿಲ್ಲ, ಇಲ್ಲ ನಾವು ಏನ್ ಮಾಡ್ತೀವಿ ಅಂತ ಹೇಳೋದಿಲ್ಲ, ಬಟ್ ನಾವು ಖಂಡನೆ ಮಾಡ್ತಾ ಇದ್ದೀವಿ. ನಾನು ಅದಕ್ಕೆ ಯಾವ್ದು ಉತ್ತರ ಕೊಡೋದಿಲ್ಲ, ಇದು ಯಾವ್ದು ವಿಚಾರ ಹೇಳೋದಿಲ್ಲ, ಬಟ್ ಅದನ್ನ ಖಂಡನೆ ಮಾಡ್ತಾ ಇದ್ದೀವಿ. ಇದು ಅಪಜಯದ ವಿಜಯ ಸಂಕಲ್ಪ ಯಾತ್ರೆ. ದುರ್ಬಲ ಮುಖ್ಯಮಂತ್ರಿಗಳು ಈ ನಮ್ಮ ಏಮ್ಸ್ ಹೋರಾಟಕ್ಕೆ ಹೆದರಿ ರಾಯಚೂರಿಗೆ ಬರ್ತಾ ಇಲ್ಲ ಅಂತಕ್ಕಂಥ ಬಹಳ ನೇರವಾಗಿ ಗೊತ್ತಾಗ್ತಾ ಇದೆ. ಬರೀ ಅವರ ಒಂದು ವಿಚಾರಗಳನ್ನ ನಮಗೆ ಹೇಳಿದ್ದು ಅವರ ಪಕ್ಷದವರೇ, ಇಲ್ಲಿಲ್ಲ ಇದು ನಿಂದೇ ಹೇಳು ಅಂತಕ್ಕಂಥ ಬಹಳ ಚೆನ್ನಾಗಿ ಹೇಳಿದ್ದಾರೆ ಅವರು. ಯಾರು ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ ನಾವು. ಇಲ್ಲಿಲ್ಲ ನಿಮ್ಮ ಏಮ್ಸ್ ಹೋರಾಟದ ಪ್ರಭಾವಿ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಬರ್ತಾ ಇಲ್ಲ. ಪಾಪ ಆ ಜಗದೀಶ್ ಶೆಟ್ಟರ್ ನ ಮುಂದೆ ಮಾಡಿ ಮಾಜಿ ಮುಖ್ಯಮಂತ್ರಿ ಕಳಿಸ್ತಾ ಇದ್ದಾರೆ. ಇದೇ ಜಗದೀಶ್ ಶೆಟ್ಟರ್ ಅವರು ಕೇಂದ್ರ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡಿದ್ರು ಗುಲ್ಬರ್ಗದಲ್ಲಿ IIT ಕೊಡಬೇಕು ಅಂತಕ್ಕಂಥದ್ದನ್ನ. ಹಾಗಾಗಿ ಅವ್ರನ್ನ ಮುಂದೆ ಮಾಡಿದ್ದಾರೆ, ನೀನು ಏನಾರ ಮಂಗಳಾರತಿ ಮಾಡ್ಕೊಂಬ, ಏನಾರ ಮಾಡ್ಕೊಂಬ, ನೀನು ಹೋಗು ಅಂತಕ್ಕಂಥದ್ದನ್ನ. ಇದು ಜಿಲ್ಲೆಯ ಪ್ರಧಾನ ಒಂದು ನಗರದಲ್ಲಿ ಒಂದು ಸಾರ್ವಜನಿಕ ಸಭೆ ಮಾಡೋ ಯೋಗ್ಯತೆ ಇಲ್ಲ ಇವರಿಗೆ ಅಂದ್ರೆ, ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ರಾಯಚೂರಿನ ಜನ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಕೂಡ ಅರ್ಥ ಮಾಡ್ಕೊಂಡಿರ್ತಾ ಇಲ್ಲ, ಮಾಡಿಸ್ತೀವಿ ಅಂತಕ್ಕಂಥ ಹೇಳಕ್ಕೆ ಖಂಡನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಹೋರಾಟದಲ್ಲಿ ಏಮ್ಸ್ ಹೋರಾಟ ಎರಡು ಸಲ ರಾಯಚೂರಿಗೆ ಬಂದ ಮುಖ್ಯಮಂತ್ರಿಗಳು ಭರವಸೆಯನ್ನು ನೀಡಿ ಇವತ್ತು ಯಾವುದು ಪ್ರತ್ಯುತ್ತರ ಕೊಡ್ತಾ ಇಲ್ಲ. ಈವತ್ತು ನಮ್ಮ ರಾಘವೇಂದ್ರ ಮಠದ ಸುಬೇಂದ್ರ ತೀರ್ಥ ಸ್ವಾಮಿಗಳು ಮೊನ್ನೆ TV9 14ನೇ ಒಂದು ಫಂಕ್ಷನ್ ಕಾರ್ಯಕ್ರಮದಲ್ಲಿ ನಮ್ಮ ಸುಬೇಂದ್ರ ತೀರ್ಥ ನಮ್ಮನ್ನಲ್ಲಿ ಬಂದಿದ್ರು. ಆ ಪ್ಯಾಲೇಸ್ ಗ್ರೌಂಡ್ ಪ್ರಜಾ ಸಮರ ಕಾರ್ಯಕ್ರಮದಲ್ಲಿ ಕೂಡ ಪ್ರಹ್ಲಾದ್ ಜೋಶಿ ಸುಬೇಂದ್ರ ತೀರ್ಥರು ಮುಖ್ಯಮಂತ್ರಿಗಳು ಕೂದಲು ಕೂಡ ಪ್ರಹ್ಲಾದ್ ಜೋಶಿ ಹಿಂದೆ ಹೋಗಿ ಹೇಳಿದಾಗ ಕೂಡ ಅವರು ಅಲ್ಲಿ ಹೇಳಿದ್ದಾರೆ. ಇಲ್ಲೆಲ್ಲ ನೀವು ಬಂದ ಬಂದಿದ್ರೆ ರಾಜ್ಯಕ್ಕೆ ಏನ್ಸ್ ಕೊಡೋದು ಮುಖ್ಯ ಅಂತಕ್ಕಂಥ ಈಗಲೂ ಕೂಡ ಯಾವುದೇ ರೀತಿ ಇದ್ದಿಲ್ಲ. ನಮ್ಗೆ ಬಹಳ ನೂರಕ್ಕೆ ನೂರು ಗೊತ್ತಾಗಿದ್ದು ಈ ರಾಜ್ಯಕ್ಕೆ ಇಂಥ ದುರ್ಬಲ ಮುಖ್ಯಮಂತ್ರಿಗಳು ಸಿಕ್ಕಿದ್ದಾರೆ ಅಂತಕ್ಕಂಥದ್ದು. ಯಾವುದೇ ತೀರ್ಮಾನ ತಗೊಳ್ತಕ್ಕಂಥ ಈ ದುರ್ಬಲ ಮುಖ್ಯಮಂತ್ರಿ ಇವತ್ತು ನಮ್ಮ ಏಮ್ಸ್ ಹೋರಾಟಕ್ಕೆ ಹೆದರಿ ರಾಯಚೂರಿಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಘಂಟಾಘೋಷವಾಗಿ ಹೇಳಕ್ ಸಿದ್ಧರಿದ್ದೀವಿ. ತಮ್ಮ ಬಜೆಟ್ ನಲ್ಲಿ 500 ಕೋಟಿಯನ್ನ ಘೋಷಣೆ ಮಾಡಿ ವಿಮಾನ ನಿಲ್ದಾಣವನ್ನ ಶಂಕುಸ್ಥಾಪನೆಗಳು ಕೂಡ ಬರಲಾರದಕ್ಕೆ ಏಮ್ಸ್ ಹೋರಾಟದ ಭಯ ಅಂತಕ್ಕಂಥದ್ದನ್ನ ಬಹಳ ನಿರ್ಗಳವಾಗಿ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಏಮ್ಸ್ ಬಿಡದಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಸರ್ಕಾರಕ್ಕೆ ಯಾವ ರೀತಿಯಾಗಿದೆ ಅಂದ್ರೆ, ಈ ಕಡೆ ಸುಬೇಂದ್ರ ತೀರ್ಥರು ಕೂಡ ನಾನು ಹೋರಾಟಕ್ಕೆ ನುಂಗುತ್ತೇನೆ ಅಂತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು ಕೂಡ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಈಗಲೂ ಕೂಡ ಅವರು ಧಾರವಾಡಕ್ಕೂ ಘೋಷಣೆ ಮಾಡಲ್ಲ, ರಾಯಚೂರಿಗೂ ಘೋಷಣೆ ಮಾಡಲ್ಲ ಅಂತಕ್ಕಂಥದ್ದನ್ನ ನಮ್ಗೆ ಚರ್ಚಿಸಿದ್ದ ಆಗಿದೆ. ಇನ್ನೊಂದು ನೋವು, ನಾವು ಪ್ರಯತ್ನ ಮಾಡ್ತಾ ಇದೀವಿ. ಇದೇ 12ನೇ ತಾರೀಕಿಗೆ ಹುಬ್ಳಿ ಧಾರವಾಡಕ್ಕೆ ನರೇಂದ್ರ ಮೋದಿ ಅವರು ತಿರುವಲ್ಲ IIT ಇಲ್ಲಿಂದ ಕಸ್ಕೊಂಡು IIT ಉದ್ಘಾಟನೆಗೆ ಬರ್ತಾ ಇರತಕ್ಕಂಥದ್ದನ್ನ ಅಲ್ಲೂ ಕೂಡ ಸಂದೇಶ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೀವಿ. ಇವತ್ತು ರಾಜ್ಯದ ಕೇಂದ್ರ ಆಯೋಗದ ಕೇಂದ್ರ ಆರೋಗ್ಯ ಸಚಿವರು ಯಾತ್ರೆಗೆ ಬರ್ತಾ ಇದ್ರೆ ಅಲ್ಲೂ ಕೂಡ ಇವತ್ತು ಮನವಿ ಕೂಡ ಹೋಗ್ತಾ ಇದೀವಿ. ಕೆಲವು 5 ಜನ ಈಗಲೂ ಕೂಡ ನಮ್ಮ ಪ್ರಧಾನ ಸಚಿವರು ಬಸವರಾಜ ಕಳಸವರು ಬೇರೆ ಕಾರಣಕ್ಕಿಂತ ಶಿವಮೊಗ್ಗಕ್ಕೆ ಹೋಗಿದ್ದಾರೆ, ಅಲ್ಲಿ ಸ್ವಾಮೀಜಿಗಳು ಬಾ ಅಂತ ಹೇಳಿದ್ದಾರೆ. ಇವೆಲ್ಲವನ್ನ ನಿನ್ನೆ ರಾತ್ರಿ ನಮಗೆ ನಿರ್ಧಾರ ಆಗಿದ್ದಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ಹೇಳ್ತಾ ಇದೀವಿ. ಇದು ವಿಜಯ ಸಂಕಲ್ಪ ಯಾತ್ರೆ ಅಲ್ಲ, ಅಪಜಯದ ಸಂಕಲ್ಪ ಯಾತ್ರೆ ಅಂತಕ್ಕಂಥದ್ದು ಇದಕ್ಕೆ ನಾವು ಹೆಸರು ಕೊಡ್ತಾ ಇದ್ವಿ. ಇದು ಅಪಜಯದ ಸಂಕಲ್ಪ ಯಾತ್ರೆ. ಯಾವ ಮತ ಇಟ್ಕೊಂಡು ಇವರು ಈ ವಿಜಯ ಸಂಕಲ್ಪ ಯಾತ್ರೆ ಈ ರಾಯಚೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಕೇಳಬೇಕಾಗಿದೆ. 301 ದಿನಗಳ ಹೋರಾಟ, 51 ದಿನಗಳಿಂದ ಸರದಿ ಉಪವಾಸ ಸತ್ಯಾಗ್ರಹ ನಡೆದರೂ ಕೂಡ ಗಮನ ಇಡದ ಈ ಸರ್ಕಾರ, ಇವರು ಈ ಒಂದು ಮುಖ್ಯಮಂತ್ರಿಗಳ ಒಂದು ಸ್ಥಾನಕ್ಕೆ ಕೂಡ ಅಯೋಗ್ಯ ಇರುವಂತಕ್ಕಂಥದ್ದನ್ನ ಬಹಳ ನಾವು ನೇರ ದಿಟ್ಟವಾಗಿ ಹೇಳ್ತಾ ಇದೀವಿ. ಯಾವಕ್ಕೂ ಏನು ಚೂರು ಇಲ್ಲ. ಇಂಥ ಎಲ್ಲ ಅವರ ವಿರುದ್ಧ ಮಾತಾಡ್ತಕ್ಕಂಥ ಆ ಪರಿಸ್ಥಿತಿಗಳನ್ನ ಆ ಸಂದರ್ಭಗಳನ್ನ ಇವರೇ ತಂದು ಒದಗಿದ್ದಾರೆ. ಆಮೇಲೆ ಇನ್ನೊಂದು ನನಗೆ ಅಪಾಸ್ಯ ಏನಂದ್ರೆ, ನಮಗೆ ಮನಸ್ಸಲ್ಲಿ ಗೊತ್ತಾಗಿರೋದ್ರೆ ನಮ್ಮ ಅನುಮಾನಗಳು ನಮ್ಮಲ್ಲಿರ್ತಕ್ಕಂಥ ಚುನಾಯಿತ ಜನಪ್ರತಿನಿಧಿಗಳು ಅದು ಅದ ಈ ಭಾರತೀಯ ಜನತಾ ಪಕ್ಷದ ಶಾಸಕರುಗಳು ಅವ್ರು ಯಾರೋ ಏನೋ ಇರಬಹುದು ಅಲ್ಲಿ ಏನಿರ್ತಾರೆ. ಇಲ್ಲ ಸರ್ ಏಮ್ಸ್ ಹೋರಾಟ 15-20 ಜನ ಕೂಡ್ತಾರೆ, ಅಲ್ಲಿ ಏನಾದ್ರೂ ದೊಡ್ಡದಿಲ್ಲ ಅಂತ ಹೇಳಿ ಬೆನ್ಸ್ ಚಪ್ಪರ್ಸ್ಕೊಂಡಿರ್ತಾರೆ ಅಂತಕ್ಕಂಥದ್ದನ್ನ. ಹಾಗಾಗಿ ಕೂಡ ಈ ಸರ್ಕಾರ ಇದ್ರ ಬಗ್ಗೆ ಗಮನ ನೀಡುತ್ತೆ ಇಲ್ಲ ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಇದೀವಿ. 301 ದಿನಗಳದ್ದು ಇದೊಂದು ಇತಿಹಾಸ ನಿರ್ಮಿತ ಹೋರಾಟ. ಇವತ್ತು ಕೂಡ ನಾವು ಹಿಂದೆ ಸರಿಯುವಂತಕ್ಕಂಥ ಮಾತೇ ಇಲ್ಲ. ನಾವು ಏಮ್ಸ್ ಬೇಕೇ ಬೇಕು ಅಂತಕ್ಕಂಥ ಒಂದೇ ನಿರ್ಧಾರದೊಂದಿಗೆ ನಾವು ಇವತ್ತು ಕೂತಿದ್ದೀವಿ. ಇದನ್ನು ಬಿಡೋದೇ ಇಲ್ಲ. ಇವತ್ತು ಸರ್ಕಾರಗಳಿಗೆ ತಕ್ಷಣ ಉತ್ತರ ಕೊಡಬೇಕು, ಇಲ್ಲದ್ರೆ ಈ ಚುನಾವಣೆಗಳಲ್ಲಿ ಕೂಡ ನಾವು ಎಲ್ಲ ಕಡೆ ಪ್ರಚಾರ ಹೋಗ್ತೀವಿ. ಪ್ರತ್ಯೇಕ ಹೋರಾಟ ಸಮಿತಿ ಮತ್ತೋರ್ವ ಸಂಚಾಲಕ ಎನ್ ಮಹಾವೀರ್ ಮಾತನಾಡಿ, ರಾಜ್ಯ ಮುಖ್ಯಮಂತ್ರಿ ಒಬ್ಬ ಅಯೋಗ್ಯ, ರಾಜ್ಯದ ಜನರ ಭಾವನೆಗಳನ್ನು ಗೌರವಿಸದೆ ಪ್ರಭಾವಕ್ಕೆ ಒಳಗಾಗಿ ಯೋಜನೆ ಜಾರಿಗೊಳಿಸುತ್ತಿದ್ದಾರೆ. ಜನಸಂಕಲ್ಪ ಯಾತ್ರೆಯಲ್ಲಿ ತಾವೇ ನೀಡಿದ ಭರವಸೆ ಈಡೇರಿಸಲು ಆಗಿಲ್ಲ, ವಿಜಯ ಸಂಕಲ್ಪ ಯಾತ್ರೆ ನಡೆಸುತ್ತಿರುವುದು ಅಪಜಯ ಯಾತ್ರೆ ಎಂದು ಟೀಕಿಸಿದರು. ಕರ್ನಾಟಕದ ಇತಿಹಾಸದಲ್ಲಿ ಏನಂತಂದ್ರೆ ಸುಳ್ಳು ಹೇಳಿ ಮೋಸ ಮಾಡುವಂತಕ್ಕಂಥ ಮುಖ್ಯಮಂತ್ರಿಯನ್ನ ನಾವು ನೋಡಿಲ್ಲ, ಈಗ ನೋಡ್ತಾ ಇದ್ದೇವೆ. 2 ಸಲ ಬಂದರು, ಒಂದು ಏನಂತಂದ್ರೆ
ಅಕ್ಟೋಬರ್ 12ನೇ ತಾರೀಕಿಗೆ ಜನಸಂಕಲ್ಪ ಯಾತ್ರೆ ಅಂತ ಹೇಳಿ ಗ್ರಾಮೀಣ ಪ್ರದೇಶದಲ್ಲಿ ಬಂದರು ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು. ನಾವು ಏನೇ ಆಗಲಿ ಬಿಎಂಸಿ ಏನಂತ ಕೊಡೋದಿದ್ರೆ ರಾಯಚೂರಿಗೆ ಕೊಡ್ತೀವಿ, ಬೇರೆ ಈ ಕಡೆ ಕೊಡೋದಿಲ್ಲ ಅಂತ ಹೇಳಿ ಘಟ್ಟಾಘೋಷವಾಗಿ ಸಾವಿರಾರು ಮಂದಿ ಎದುರಿಗೆ ಏನಂತಂದ್ರೆ ಇದು ಮಾಡಿದ್ರು, ಘೋಷಣೆ ಮಾಡಿದ್ರು ನಾವು ರಾಯಚೂರಿಗೆ ಕೊಡ್ತೇವೆ ಅಂತ ಹೇಳಿ ಆ ಒಂದು ಆಶಾ ಭಾವನೆ ಇಟ್ಕೊಂಡು ಏನಂತಂದ್ರೆ ನಾವು ಕಳೆದ ಒಂದು 300 ದಿವಸಗಳಿಂದ ಏನಂತಂದ್ರೆ ಉಪವಾಸ ಸತ್ಯಾಗ್ರಹ ಬೇರೆ ಬೇರೆ ಹೋರಾಟಗಳಂತ ಎಲ್ಲ ಮಾಡ್ತಾ ಇದ್ದೀವಿ. ಇವ್ರು ನಮ್ಗೆ ಸ್ಪಂದಿಸಿದ್ರೆ ಸ್ವಾಮಿ ನಮ್ಗೆಲ್ಲ ಗೊತ್ತಿದೆ, ಈಗ ಇಲ್ಲಿ ಇರ್ತಕ್ಕಂತ ಪತ್ರಕರ್ತರು ಮೀಡಿಯಾದವರು ಎಲ್ಲ ಗೊತ್ತಿದೆ ರಾಯಚೂರು ಹಿಂದುಳಿದ ಜಿಲ್ಲೆ, ನಂಜುಂಡಪ್ಪ ವರದಿ ಪ್ರಕಾರ ರಾಯಚೂರಿಗೆ ಎಲ್ಲ ಕೊಡ್ಬೇಕು, ಏ ಎಲ್ಲ ಇದ್ಬೇಕು ಕೂಡ ಏನಂತಂದ್ರೆ ಕೆಲವೊಂದು ಮೂಲಭೂತ ಸೌಲಭ್ಯಗಳನ್ನು ನಾವು ಪಡ್ಕೊಳಕ್ಕೆ ಏನಂತ ತಯಾರಾಗಿದ್ದೀವಿ. ತಾವು ಕೂಡ ಏನಂತಂದ್ರೆ ಒಳ್ಳೆ ರೀತಿಯ ಕೋಆಪರೇಟ್ ಮಾಡಿದ್ದೀರಿ. ಇದು ಏನಂತಂದ್ರೆ ನಾವು ಮುಖ್ಯಮಂತ್ರಿಗಳೇ ಒಂದೇ ಸವಾಲು ಹಾಕ್ತೀವಿ ನಾವು, ಸ್ವಾಮಿ ಏನ್ ಕೊಡ್ತೀರಾ, ಏನ್ ರಾಯಚೂರು ಕೊಡ್ತೀರಾ, ಧಾರವಾಡ ಕೊಡ್ತೀರಾ, ನೀವು ಘಟ್ಟಾಘೋಷವಾಗಿ. ಈ ಸಂದರ್ಭದಲ್ಲಿ ರಮೇಶ್ ಕಲೂರ್ಕರ್, ನರಸಪ್ಪ ಬಡಿಯಾಳ್, ರಮೇಶ್ ಉದಯಕುಮಾರ್ ಉಪಸ್ಥಿತರಿದ್ದರು. ಮಾನ್ವಿ ತಾಲೂಕಿನ ಸಂಗಾಪುರ್ ಗ್ರಾಮ ಲೆಕ್ಕಾಧಿಕಾರಿ ಸಾರ್ವಜನಿಕರೊಂದಿಗೆ ಗುಂಡಾಗಿರಿ ಪ್ರದರ್ಶಿಸುತ್ತಿದ್ದು ಕೂಡಲೇ ಅಮಾನತ್ಗೊಳಿಸಬೇಕೆಂದು ಕರ್ನಾಟಕ ಜನಜಾಗೃತಿ ಸಮಿತಿ ಅಧ್ಯಕ್ಷ ಈಶಪ್ಪ ಸಂಗಾಪುರ್ ಆಗ್ರಹಿಸಿದರು. ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮ ಲೆಕ್ಕಾಧಿಕಾರಿ ಸಾರ್ವಜನಿಕರೊಂದಿಗೆ ಗುಂಡಾಗಿರಿ ಪ್ರದರ್ಶಿಸುತ್ತಿದ್ದು ಕೂಡಲೇ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ಜನಜಾಗೃತಿ ಸಮಿತಿ ಅಧ್ಯಕ್ಷ ಈಶಪ್ಪ ಸಂಗಾಪುರ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಭೋಗಾವತಿ ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನಕ್ಕೆ ಸ್ವಸ್ತಿಕ ಯೋಜನೆಯಡಿ ಹಣ ಬಿಡುಗಡೆ ವಿಷಯವಾಗಿ ತಹಸೀಲ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಬಾಬು ಇವರನ್ನು ಕೇಳಿದರೆ ಗುಂಡಾಗಿರಿ ಪ್ರದರ್ಶಿಸುತ್ತಿರುವ ಯಾರಿಗೆ ಹೇಳಿದರೂ ಹಣ ಕೊಡುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ಮಾಧ್ಯಮಗಳಿಗೆ ದೂರು ನೀಡಿದಾಗ ಬಂದು ಹಲ್ಲೆ ಮಾಡಿ ಪೊಲೀಸ್ ಠಾಣೆಗೆ ಹೋಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ದೂರು ದಾಖಲಿಸಿದ್ದಾರೆ. ಜನರ ಸಮಸ್ಯೆಗಳನ್ನು ಹೇಳಿಕೊಳ್ಳುವುದು ಸಹ ಅಪರಾಧವೆಂದು ಬಾಬು ವರ್ತಿಸುತ್ತಿದ್ದಾರೆ. ತಹಸೀಲ್ದಾರರಿಗೆ ದೂರು ನೀಡಿದಾಗಲೂ ತಹಸೀಲ್ದಾರರ ಎದುರಿಗೆ ಮಾಡುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ಜನರ ಕೆಲಸ ಕಾರ್ಯಗಳಿಗೆ ಸಾರ್ವಜನಿಕರಿಂದ ಹಣ ವಸೂಲಿ ಮಾಡಿ ಬೆದರಿಸುತ್ತಿರುವ ಬಾಬು ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲದೆ ಹೋದಲ್ಲಿ ಹೋರಾಟ ಮಾಡುವುದಾಗಿ ಹೇಳಿದರು. ಗ್ರಾಮದ ಮುಖಂಡ ತಿಮ್ಮಣ್ಣ ಮಾತನಾಡಿ, ಕಂದಾಯ ಅಧಿಕಾರಿಯಾಗಿರುವ ಬಾಬು ಗುಂಡಾ ಪ್ರವೃತ್ತಿ ಪ್ರದರ್ಶಿಸಿ ಜನರಿಗೆ ಕಿರುಕುಳ ನೀಡುತ್ತಿದ್ದಾರೆ, ಸೌಜನ್ಯದಿಂದ ನಡೆದುಕೊಳ್ಳದೆ ಬೆದರಿಸುತ್ತಿದ್ದಾರೆ. ಭೋಗಾವತಿ ಮಾರುತಿ ದೇವರ ಅರ್ಚಕ ಬಸವರಾಜ್ ಹೂಗಾರ್ ಇವರಿಗೆ ಸ್ವಸ್ತಿಕ ಹಣ ನೀಡುವುದಿಲ್ಲ ಎಂದು ಹೇಳುತ್ತಾರೆ. ಜನರಿಗೆ ತೊಂದರೆ ನೀಡುವ ಬಾಬು ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದರು. ಹಿರೇಕೊಟ್ನೇಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ದುಡಿಯುವ ಜನರಿಗೆ ಕೆಲಸ ನೀಡದೆ ಅಂಗಡಿ ವ್ಯಾಪಾರ ಮಾಡುವವರಿಗೆ ಕೆಲಸ ನೀಡಿರುವುದಾಗಿ ಬೋಗಸ್ ಬಿಲ್ ನೀಡಲಾಗುತ್ತಿದೆ. ಜನರಿಗೆ ಬೇಕಿರುವ ಕಾಮಗಾರಿ ಬದಲು ಬೇಲಿ ಕಡಿಯುವುದು, ಮಣ್ಣು ಹಾಕುವ ಕಾಮಗಾರಿ ಹೆಸರಿನಲ್ಲಿ ಹಣ ದುರ್ಬಳಕೆ ಮಾಡಲಾಗುತ್ತಿದೆ. ಕೂಡಲೇ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ತನಿಖೆ ನಡೆಸಿ ಅಕ್ರಮ ತಡೆಯಬೇಕೆಂದರು. ಪತ್ರಿಕಾ ಮಾಧ್ಯಮದ ಅಣ್ಣಂದರಿಗೂ ಮತ್ತು ಮೇಲಧಿಕಾರಿಗಳಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ಮಾನ್ವಿ ತಹಸೀಲ್ ಕಚೇರಿಯಲ್ಲಿ ನಡೆದ ಘಟನೆ ಬಗ್ಗೆ ಇವರು ಪೂಜಾರಿ ಬಸವರಾಜ್ ರಾಮಲಿಂಗಪ್ಪ ಅಂತ ಹೇಳಿ ಭೋಗವತಿ ಮಾರುತಿ ದೇವಸ್ಥಾನದ ಪೂಜಾರಿಗಳು ಇವರ ಒಂದು ವರ್ಷ ಮತ್ತು ಇವರ ಬಾಲಸ್ಥಾನ ಅವರು ಒಂದು ವರ್ಷ ಪ್ರತಿ ಒಂದು ವರ್ಷದಲ್ಲಿ ಪೂಜಾವನ್ನು ನಿರ್ವಹಿಸುತ್ತಾ ಬಂದಿರತಕ್ಕಂಥ ವಿಷಯ. ಈ ತಹಸೀಲ್ ಕಚೇರಿಯಲ್ಲಿ ತಹಸೀಲ್ ಇಲಾಖೆಗೆ ಸಂಬಂಧಪಟ್ಟ ಬಾಬುರಾವ್ ಇವರು ಇನ್ನೊಬ್ಬ ಪೂಜಾರಿಗೆ ಸರಿಯಾದ ರೀತಿಯಲ್ಲಿ ತಹಸೀಲ್ ಹಣವನ್ನು ಬಿಡುಗಡೆ ಮಾಡುತ್ತಾ ಇವರಿಗೆ ಕಿರುಕುಳವನ್ನು ಕೊಡುತ್ತಾ ಬಂದಿರುವ ಸಮಸ್ಯೆ ನನಗೆ ತಿಳಿದಿರುವಂತಹ ವಿಷಯ. ತದನಂತರ ಇವರ ಫೈಲಿಗೆ ಬಂದ ನಂತರ ಇವರು ನನ್ನ ಸಮಕ್ಷಮ ಬಂದಾಗ ನಾನು ಅದನ್ನು ವಿಚಾರಿಸಲು ಹೋದಾಗ ಅಲ್ಲಿಗೆ ಒಂದು 5-6 ತಿಂಗಳ ನನ್ನ ಕೂಡ ಸತಾಯಿಸಿದರು. ಅವರು ಗುಂಡಾ ಬಾಬುರಾವ್ ಅವರು ಮಾತಾಡುವ ಶೈಲಿ ಮಾತಾಡುವ ರೀತಿ ರಾಜಾರೋಷವಾಗಿರುತ್ತದೆ ಸ್ವಾಮಿಗಳಿಗೆ, ಆ ರೀತಿ ಸರಿಯಲ್ಲ ಅಂತೇಳಿ ತಹಸೀಲ್ದಾರಲ್ಲಿ ಪದೇ ಪದೇ 3-4 ಸಲ ಅವ್ರನ್ನ ಕರೆತರಿಸಿ ವಿಚಾರಿಸಿದರೆ ನನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಪರವಾಗಿಲ್ಲ ಸರ್, ನಾನು ಇವರಿಗೆ ಮಾತ್ರ ದುಡ್ಡು ಬಿಡುಗಡೆ ಮಾಡಿದ್ದಿಲ್ಲ, ದುಡ್ಡು ಹಾಕಿದ್ದು ತೋರಿಸಿದ್ದಿಲ್ಲ, ಯಾವುದು ಮಾಹಿತಿ ಪಡ್ಕೊಂಡಿಲ್ಲ ಅಂತೇಳಿ ರಾಜಾರೋಷವಾಗಿ ಮಾತಾಡಿದ್ದೇನೆ ತಹಸೀಲ್ದಾರ್ ಸಮ್ಮುಖದಲ್ಲೇ. ಆಯ್ತು, ಅಲ್ಲಿಂದ ನಾವು ಇದು ಸರಿಯಲ್ಲ ಅಂತೇಳಿ ಎ ಸಿ ಅವರಿಗೂ ಮತ್ತು ಡಿ ಸಿ ಅವರಿಗೂ ಒಂದು ಲೆಟರ್ ಕೊಟ್ಟಿವಿ. ಕೊಟ್ಟರೆ ಅವರು ಇವರನ್ನು ಈ ತಸ್ತಿಕ್ ಟೇಬಲ್ನಿಂದ ಬೇರೆ ಟೇಬಲ್ಗೆ ವರ್ಗಾವಣೆ ಮಾಡಿ ಈ ತಸ್ತಿಕ ಶಮ್ಮನಿಗೆ ಬೇರೆಯವ್ರು 4,000 ಅಂತೇಳಿ ಅವ್ರಿಗೆ ಹಚ್ಚಿಕೊಟ್ರೆ ಇವರಿಗೆ ಕೇಳಿದ ಮಾಹಿತಿಯನ್ನು ಕೊಡಿರಿ ಅಂತೇಳಿ ಅವರು ಇಂಬುದೇ ಕಳಿಸಿದ್ರು ಸರ್, ದಶಕ ಕಚೇರಿಗೆ ಮತ್ತು ಈ ಬಸವರಾಜ ರಾಮಲಿಂಗಪ್ಪ.
ಆ ಮಾಹಿತಿ ಕೊಡಿ, ಇವ್ರು ಕೇಳಿದ ಮಾಹಿತಿ ಅಂತ ಹೇಳಿ ಮತ್ತೊಮ್ಮೆ ನಾವು ಪುನಃ ಅವ್ರನ್ನ ಪರಿಶೀಲನೆ ಮಾಡಿದಾಗ ನಾನು ಮಾಹಿತಿ ಕೊಡೋದಿಲ್ಲ, ಏನು ಕೊಡೋದಿಲ್ಲ, ದುಡ್ಡು ಹಾಕ್ಬಿಟ್ಟಿನಿ, ನೀವೇನ್ ಕೇಳಿದ್ರೆ ಬರೇ ಬರೇ ಅಂತ ಅಂದ್ರೆ ಮತ್ತೆ ಹೆಣ್ಣೆ ನೋಡಿ ನಿನ್ನೆ ಯಾರೋ ಬರಾಕ ಕೇಳಕ ಅವ್ನು ಅರ್ಜಿದಾರ ಬಂದು ಕೇಳಿಲ್ಲ ಅಂತಂದ್ರೆ ಅರ್ಜಿದಾರನೇ ಕೇಳ್ಬೇಕಾದ್ರೆ ನಾನೊಂದು ಅರ್ಜಿ ಹಕ್ಕು ಮಾಹಿತಿಗಾಗಿ ಹಾಕಿದ್ದೀನಿ, ಹಕ್ಕು ಮಾಹಿತಿಗಾಗಿ ಹಾಕಿದ್ರೆ ಏನು ಸಮಂತ್ರ ಸಮಂತ್ರದ ವಿಷಯ ನಿಮಗೆ ಅಲ್ಲಿಂದ ಇವ್ರು ಬಿಟ್ಟಾದ್ರು ಈಶಣ್ಣ ಅಂತೇಳಿ ಪತ್ರಕರ್ತರು ಇವರ ಕಡೆಯಿಂದ ಪರಶುರಾಮ್ ಚೌಡಿಕೆ ಅಂತೇಳಿ ಅವರು ಜಿಲ್ಲಾ ಪತ್ರಿಕೆ ವರದಿಗಾರರು ಅವರು ಬಂದ್ರು. ಈ ವಿಷಯ ನಾವೆಲ್ಲರೂ ಒಟ್ಟುಗೂಡಿ ಮಾತಾಡುವಾಗ ಚಿತ್ರದಲ್ಲಿ ಜಾಂಡ ಏರಿಸುವಂತ ಸ್ಥಳದಲ್ಲಿ ನಿಂತು ನಾವು ಪರಶುರಾಮ್ ಚೌಡಿಕೆ ಅಂತೇಳಿ ಜಿಲ್ಲಾ ಪತ್ರಕರ್ತರಿಗೆ ನಾವು ಹೇಳಿಕೆ ಕೊಡೋ ಕಾಲಕ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ನಡೆದಂತ ಘಟನೆ. ಈ ಬಾಬುರಾವ್ ಇವರು ತಮ್ಮ ಟೇಬಲ್ಗಿದ್ದವರು ಅಲ್ಲಿಂದ ಒಬ್ಬ ತುಂಬ ಅಂತೇಳಿ ನಿನ್ ಬಗ್ಗೆ ಏನು ವರದಿ ಮಾಡಕತ್ತಾರ, ನಿನ್ ಬಗ್ಗೆ ಏನು ಹೇಳಕತ್ತಾರ ಅಂತೇಳಿ ಅವ್ರಿಗೂ ಹೇಳಿದಾಗ ಅವರು ಅಲ್ಲಿಂದ ಹೊರಗೆ ರಾಜಾವೇಶವಾಗಿ ಬಂದು ಈ ಚೌಡಿಕೆ ಈ ಪರಶುರಾಮ್ ಚೌಡಿಕೆ ಇವ್ರದ್ದು ಇಂತ ನೀನ್ ಕಸ್ಕೊಂಡ್ರಿ ಕೈಯಾಡ್ರು ಕಸ್ಕೊಂಡು ಅವ್ರು ಎಂಟು ಸಾವಿರ ಮತ್ತೆ ಮೊಬೈಲ್ ಕೈ ಹಾಕಿದ್ರು ಅಷ್ಟೊಂದು ಜನ ಬಂದು ಅವ್ರು ದಬ್ಕೊಂಡವ್ರು ಹೊರಗೆ ದಬ್ಕೊಂಡೋಗಿ ಅಲ್ಲಿ ಸಮಾಧಾನ ಪರಿಸ್ಥಿತಿ ಇವರು ಅವಾಕ್ಯ ಶಬ್ದಗಳಿಂದ ಹೋಗಿದ್ರು, ಅವರು ಅವಾಕ್ಯ ಶಬ್ದಗಳಿಂದ ಹೋಗಿದ್ರು. ಇದು ಸರಿಯಲ್ಲ, ನಾವು ಸುಮ್ಮನೆ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತೇಳಿ ನಾವೆಲ್ಲ ಜೊತೆಗೆ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಮತ್ತೆ ಆಮೇಲೆ ಬಂದು ತಾವು ಕೂಡ ಕಂಪ್ಲೇಂಟ್ ಕೊಟ್ರು. ಮಾಂಗಿ ತಾಲೂಕಿನಲ್ಲಿ ಗ್ರಾಮದಕ್ಕೆ ಅಧಿಕಾರಿಗಳಾಗಿಬಿಟ್ಟು ಅಧಿಕಾರಿ ಸೇವೆ ಮಾಡದೆ ಅವರು ಮಾಂಗಿ ತಾಲೂಕು ಮುಜರಾಯಿ ಇಲಾಖೆ ಸೆಕ್ಷನ್ ಲರ್ಪುರ ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ಮಾಂಗಿ ತಾಲೂಕಿನ ತಾಲೂಕು ಗಿರ್ಪೋಸಾಗಿ ಕೆಲಸ ಮಾಡುತ್ತಿದ್ದಾರೆ. ಆದ್ರೂ ಸಹ ಒಂದು ದಿನ ನಾವು ವಿಷಯವನ್ನು ಕೇಳಬಹುದು. ವಿಷಯ ಏನಂದ್ರೆ ಮಾಂಗಿ ತಾಲೂಕಿನ ಹಿರೇಕೋಟೆ ಗ್ರಾಮದ ಭೋಗಟ್ಟಿ ದೇವಸ್ಥಾನದಲ್ಲಿ ಮಾರುತಿ ದೇವಸ್ಥಾನದ ಪೂಜಾರಿಯಿಂದ ಬಸವರಾಜ್ ಅವರ ಸಮಸ್ಯೆಯನ್ನು ನಾವು ಕೇಳಲು ಸಾರಿಗೆ 2021 ಪ್ಲಾಸ್ಟಿಕ್ ಪತ್ರವನ್ನು ವಾರ್ಷಿಕ ಪತ್ರವನ್ನು ಬಂದಿಲ್ಲ. ಊರಿಗೆ ಹೋಗಿ ಸರ್ ದೇವಸ್ಥಾನ ಪೂಜೆ ಮಾಡಿ ಅದರಿಂದ ಜೀವಶಾಸ್ತ್ರ ಕುಟುಂಬ ಯಾಕೆ ಬಂದಿಲ್ಲ ಸರ್ ಅಂತ ಕೇಳಿದಾಗ ನಾ ಕೊಡಲು ಹೋಗುವ ಅಂತ ಹೇಳಿ ಸರ್. ಅದೇ ರೀತಿಯಾಗಿ ಬಸವರಾಜ್ ಅವರು 2-3 ಸಾರಿ ಒಬ್ಬರಾಗಿ ಒಬ್ಬರೇ ಹೋಗಿಬಿಟ್ರು ಸರ್ ನನಗೆ ಯಾಕೆ ವಾರ್ಷಿಕ ಪತ್ರೆ ಬಂದಿಲ್ಲ ಪ್ಲಾಸ್ಟಿಕ್ ಪತ್ರೆ ಬಂದಿದೆ ಸರ್ ದಯವಿಟ್ಟು ನನ್ನ ಕುಟುಂಬಕ್ಕೆ ಆಧಾರ ಅದೇನೆ ಹೋಗಿ ಸರ್ ಅಂತ ಕೇಳಿದ್ರೆ ಏ ಕೊಡಲು ಹೋಗುವ ಬಸವರಾಜ ಯಾವ ಇವತ್ತು ಹೇಳು ಅಂತಾರು ಯಾರಂದ್ರೆ ಅದು ಹೇಳಿದಂತ ರೀತಿ ಯಾರಂದ್ರೆ ರಾಯಚೂರು ಗ್ರಾಮದಲ್ಲಿರ್ತಕ್ಕಂತ ಬಾಬು ಅವರು ರೌಡಿ ಮಾಡ್ತಾರ ವರ್ತನೆ ಮಾಡ್ತದೆ ತಾಲೂಕು ಆಫೀಸ್ನಲ್ಲಿ ಅವ್ರು ವರ್ತನೆ ಮಾಡಿ ಇವರು ಈ ಗ್ರಾಮದ ಹಿರಿಯರಾಗಿರ್ತಕ್ಕಂತ ತಿಮ್ಮಣ್ಣ ಅವರಿಗೆ ಹೇಳಿದ್ರು ಯಶವಂತಿಗೆ ಅವರು ಮತ್ತು ನಮ್ಮ ಸಂಘಟನೆ ಕರ್ನಾಟಕ ಸಂಘಟನೆ ಕಮಿಟಿಯಿಂದ ಎಲ್ಲರೂ ಎಟ್ ಟೈಮ್ ಅಲ್ಲಿ ಚಂದ್ರಕಾಂತ್ ಸರ್ ಕೇಳಿದ್ರು ಚಂದ್ರಕಾಂತ್ ಸರ್ನ ಕೇಳಿದ್ರೆ ಸರ್ ಯಾಕೆ ಇವ್ರಿಗೆ 2020 ಬಂದಿಲ್ಲ ಅಂತ ಕೇಳಿದಾಗ ಈ ಸಂದರ್ಭದಲ್ಲಿ ಮಹದೇವಪ್ಪ ಉಪಸ್ಥಿತರಿದ್ದರು. ನಗರದ ಸೈಯದ್ ಶಾ ಕರೀಮುಲ್ಲಾ ಖಾದ್ರಿ ಶಾಹಿದ್ ರಹಮತುಲ್ಲಾ ಅಲೈ ದರ್ಗಾದ 18 ಎಕರೆ 30 ಗುಂಟೆ ಭೂಮಿಯಲ್ಲಿ ಮಾಜಿ ಶಾಸಕ ಬಸನಗೌಡ ಬ್ಯಾಗ್ವಟ್ ಇವರು ತಮ್ಮ ಹೆಸರಿಗೆ ಮಾಡಿಕೊಂಡು ನಗರಸಭೆ ಅಧ್ಯಕ್ಷ ಗಂಡ ಆಂಜನೇಯ ಕಡಗೋಳು ವಸತಿ ವಿನ್ಯಾಸ ಮಾಡುತ್ತಿದ್ದು ಕೂಡಲೇ ತಡೆಯಲು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಬೇಕೆಂದು ಸೈಯದ್ ಲಾತೀಫ್ ಪೀರ್ ಖಾದ್ರಿ ಆಗ್ರಹಿಸಿದರು. ನಗರದ ಸೈಯದ್ ಶಾ ಕರೀಮುಲ್ಲಾ ಖಾದ್ರಿ ಶಹೀದ್ ರಹಮತುಲ್ಲಾ ಅಲೈ ದರ್ಗಾದ 18 ಎಕರೆ 30 ಗುಂಟೆ ಭೂಮಿಯಲ್ಲಿ ಮಾಜಿ ಶಾಸಕ ಬಸನಗೌಡ ಬ್ಯಾಗ್ವಟ್ ಇವರು ತಮ್ಮ ಹೆಸರಿಗೆ ಮಾಡಿಕೊಂಡು ನಗರಸಭೆ ಅಧ್ಯಕ್ಷೆ ಗಂಡ ಆಂಜನೇಯ ಕಡಗೋಳು ವಸತಿ ವಿನ್ಯಾಸ ಮಾಡುತ್ತಿದ್ದು ಕೂಡಲೇ ತಡೆಯಲು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಬೇಕೆಂದು ಸೈಯದ್ ಲಾತೀಫ್ ಪೀರ್ ಖಾದ್ರಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 1960 ದರ್ಗಾ ಜಮೀನು 18 ಎಕರೆ 30 ಗುಂಟೆ ಭೂಮಿಯಲ್ಲಿ ಐಟಿಐ ಮತ್ತು ಸರ್ಕಾರಿ ಪಾಲಿಟೆಕ್ನಿಕಲ್ ಕಾಲೇಜು ನಿರ್ಮಾಣಕ್ಕೆ 6 ಎಕರೆ ಭೂಮಿ ನೀಡಲಾಗಿತ್ತು. ಉಳಿದ 12 ಎಕರೆ ಭೂಮಿಯಲ್ಲಿ ಹುಸೇನಪ್ಪ ಮತ್ತು ರಾಮಣ್ಣ ವಡ್ಡರ್ ಎಂಬುವರು ಜೀವ ಉಪಯೋಗಕ್ಕೆ ಒಕ್ಕಲುತನಕ್ಕೆ ನೀಡಲಾಗಿತ್ತು. ಇಬ್ಬರು ನಿಧನರಾಗಿದ್ದವರು ಅವರ ಮಕ್ಕಳು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಈ ಕುರಿತು ಹೈಕೋರ್ಟ್ನಲ್ಲಿ ಪ್ರಕರಣ ವಿಚಾರಣೆಯಲ್ಲಿದೆ. ಆದರೆ ಬಸನಗೌಡ ಬ್ಯಾಗ್ವಟ್ ಇವರು ಅನಧಿಕೃತವಾಗಿ ಲೇಔಟ್ ನಿರ್ಮಾಣ ಮಾಡಲು ಆಂಜನೇಯ ಕಡಗೋಳು ಇವರಿಗೆ ವಹಿಸಿದ್ದಾರೆ. ದರ್ಗಕ್ಕೆ ಸೇರಿ ಜಾಗದಲ್ಲಿ ನಿರ್ಮಾಣವಾಗುವ ನಿವೇಶನಗಳನ್ನು ಯಾರು ಖರೀದಿಸಬಾರದು ಎಂದು ಮನವಿ ಮಾಡಿದರು. ರಾಜಕೀಯ ಪ್ರಭಾವ ಬೆಳೆಸಿ ದರ್ಗಕ್ಕೆ ಸೇರಿ ಜಾಗವನ್ನು ವಸತಿ ವಿನ್ಯಾಸನ್ನಾಗಿ ಮಾಡುತ್ತಿರುವ ಕುರಿತು ಜಿಲ್ಲಾ ವಕ್ಫ್ ಬೋರ್ಡ್ಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಇನ್ನು ವಕ್ಫ್ ಗೇಟ್ನಲ್ಲಿರುವ ಜಮೀನು ಕುರಿತಾಗಿ ಸುಪ್ರೀಂ ಕೋರ್ಟ್ ನೀಡಿದ ಆದೇಶವನ್ನು ಉಲ್ಲಂಘಿಸಲಾಗುತ್ತಿದೆ. ಪಹಣಿಯ ಕಲಂ 9 ಮತ್ತು 11 ದರ್ಗಾ ಮತ್ತು
ಮುತವಲ್ಲಿ ಹೆಸರು ಇರಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ತಹಸೀಲ್ದಾರರು ಸಹ ಸ್ಪಂದಿಸಿಲ್ಲ. ಜಿಲ್ಲಾಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಅಕ್ರಮವಾಗಿ ನಿರ್ಮಿಸಲಾಗುತ್ತಿರುವ ವಸತಿ ವಿನ್ಯಾಸ ರದ್ದುಗೊಳಿಸಿ ಭೂಮಿಯನ್ನು ದರ್ಗಾಗೆ ಸುಪೂರ್ದಿಗೆ ನೀಡಬೇಕು, ಇಲ್ಲದೆ ಹೋದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಅವರ ಹೆಸರು ಹುಸೇನಪ್ಪ ಮತ್ತು ರಾಮಣ್ಣ ಭಟ್ರು ಇಬ್ಬರು ಜೀವಂತ ಇಲ್ಲ. ಇವರು ತಮ್ಮ ಮಕ್ಕಳ ಹೆಸರಿಗೆ ಮಾಡಿಸಿದ್ದೆ ಮತ್ತೊಬ್ಬರಿಗೆ ಮಾರಾಟ ಮಾಡಿದರು. ಇದು ಪಟ್ಟ ಜಮೀನು ಇತ್ತು, ಇದು ಸಿಗುವುದಿಲ್ಲ. ಇವರ ಬಗ್ಗೆ ಮಕ್ಕಳು ಹೈಕೋರ್ಟ್ ಕೇಸ್ ಹಾಕಿದ್ದಾರೆ. ಆದರೂ ಮಧ್ಯ ನಮ್ಮ ಮಧ್ಯ ಯಾವುದೇ ಖರಾಬಿ ಇಲ್ಲ. ನಾವು ವರ್ಷದಲ್ಲಿ ಎರಡು ಮೂರು ಸಲ ರೈತರಿಗೆ ಬಂದು ಉಳಿಸಿ ಗಂಗ ಮಾಡಿ ಹೋಗುತ್ತಿದ್ದೆವು. ಸಜಿಲಿ ಗೊಂಡೋತ್ತರ ಮಾಡುವವರು ಒಳಗೆ ಕಾನೂನುಬಾಹಿರವಾಗಿ 1978ರಲ್ಲಿ ಈ ಭೂಮಿಯ ತಮ್ಮ ಹೆಸರನ್ನು ಮಾಡಿಕೊಂಡು 1999ರಲ್ಲಿ ಮಾಜಿ ತಾಲೂಕು ಮಾಜಿಯ ಮೇಲೆ ಬ್ಯಾಗ್ರೌಂಡ್ ಬಸನಗೌಡ ಇವರಿಗೆ ಮಾರಾಟ ಮಾಡಿದರು. ನಾವುಗಳು ಈ ವಿಷಯ ತಿಳಿದ ನಂತರ ಕಾನೂನು ಹೋರಾಟ ಆಯಿತು ಮತ್ತು ಲ್ಯಾಂಡ್ ಟ್ರಿಬ್ಯುನಲ್ಗೆ ಹೋದೆವು. ಏಕೆಂದರೆ ಲ್ಯಾಂಡ್ ಟ್ರಿಬ್ಯುನಲ್ನವರು ಏಕಪಕ್ಷವಾಗಿ ನಿರ್ಣಯ ತೆಗೆದುಕೊಂಡು ಸಜಿಲಿಯವರಿಗೆ ಟೆನೆಂಟ್ ಅಂತ ಘೋಷಣೆ ಮಾಡಿದರು. ಆದ ಕಾರಣ ಈ 12 ಎಕರೆಯಲ್ಲಿ ಬ್ಯಾಗ್ರೌಂಡ್ ಬಸನಗೌಡ ಮೇಲೆ ಮಾರಾಟ ಮಾಡಿರುತ್ತಾರೆ. ಎಂತ ಈ ಜಮೀನು ಗೆಜೆಟ್ ನಮ್ಮ ಗೆಜೆಟ್ನಲ್ಲಿ ಎ ಡಬ್ಲ್ಯೂ ಡಿ 30/60 ಬಾರ್ ASR ಬಾರ್ 74/84/5 1974/5 ಹಲವಾರು ಸಲ ಪಟ್ಟ ವ್ಯವಹಾರ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಆಣೆ ಕಾನೂನು 9/2012 ಬರಗಾಲ ಮುಖ್ಯಮಂತ್ರಿ ಬರಬೇಕೆಂದು ನಾವು ಕಚೇರಿ ಮೂಲಕ ಇದಾಗೆ ಮಾಡಿದ್ದು. ಮತ್ತು ಈ ಒಂದು ಆಸೆಯ ಬಗ್ಗೆ ಸದ್ಯ ಜಮೀನು ನಾಮಕರಣ ಹಾಕಿದ್ದೆವು. ದಿನಾಂಕ 20/2019 ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸತತವಾಗಿ ಇಲ್ಲಿವರೆಗೆ ಅಂದರೆ 1920/21/22/23 ಬಿಸಿ ಆಡಿ ಯಾವುದೇ ತರಹದ ಅಭಿವೃದ್ಧಿ ಮಾಡಬಾರದೆಂದು ಜಮೀನು ಯಥಾಸ್ಥಿತಿಯಲ್ಲಿ ಕಾಪಾಡಬೇಕೆಂದು ಏಕೆಂದರೆ ಮಾನ್ಯ ಜಿಲ್ಲಾಧಿಕಾರಿ ಆಸ್ತಿಯ ಕಾಸು ಅಧ್ಯಕ್ಷರು ಇದ್ದಾರೆ. ಜಮೀನು ಎರಡೇ ರಸ್ತೆಗಳಿಲ್ಲ. ಕೆಎಸ್ಆರ್ಟಿಸಿ ಕಂಪೌಂಡ್ ನಿರ್ಮಾಣ ಮಾಡಿ ಬಂದಿದ್ದೇನೆ. ಕೆಎಸ್ಆರ್ಟಿಸಿ ಬಿಟ್ಟಿದ್ದೀವಿ ಕಮ್ಮಿ ಮಾಡಿ ಬಂದಿದ್ದೇವೆ. ಆದರೆ ಇಲ್ಲಿವರೆಗೆ ಏನು ಪ್ರಯೋಜನವಾಗಿಲ್ಲ. ನಮ್ಮ ಬೇಡಿಕೆ ಸದ್ಯ ಜಮೀನು ಲೇವಲ್ ಮಾಡಿ ಲೇವಲ್ ಮಾಡುತ್ತೇವೆ ಎಂದು ನಗರಸಭೆ ಅಧ್ಯಕ್ಷರಾದ ಪ್ರತಿ ಹೇಳ್ಬೋದು. ಆಂಜನೇಯ ಪ್ರತಿ ಆಂಜನೇಯ ಅವರು ಲೇವಲ್ ಮಾಡುತ್ತಿರುವುದಾಗಿ ಅಲ್ಲಿ ಅಧ್ಯಕ್ಷರೇ ಅವರು ಹೇಳುತ್ತಿರ್ಬೋದು. ಕಾರಣ ನಾವು ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಆದಷ್ಟು ಬೇಗನೆ ಸದ್ಯ ಜಮೀನಿನಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯ ಆದೇಶ ನೀಡಬೇಕಾಗಿ ಮಾನ್ಯ ಜಿಲ್ಲಾಧಿಕಾರಿ ಹತ್ತಿರ ಹೋರಾಟ ಮಾಡಲಾಗುತ್ತದೆ. ಸಾರ್ವಜನಿಕರಲ್ಲಿ ಈ ಮೂಲಕ ವಿನಿಸಿಕೊಳ್ಳುವುದರಿಂದ ಸಭೆ ಜಮೀನು ಯಾರು ಸಹಾಯವನ್ನು ಖರೀದಿಸಬಾರದು ಎಂದು ಹೇಳಿ ತಾವು ಇದನ್ನು ಖರೀದಿಸಿದಲ್ಲಿ ಇದಕ್ಕೆ ಮುಂದೆ ತಾವೇ ಹೊಣೆಗಾರರು ಆಗುತ್ತೀವಿ. ಈ ಮೇಲೆ ಕಾಣಿಸಿದ ಎಲ್ಲ ಅಂಶಗಳು ಮಾನ್ಯ ಜಿಲ್ಲಾಧಿಕಾರಿ ರೈತರಿಗೆ ಸಂಪೂರ್ಣ ಪೂರ್ಣಕವಾಗಿ ಪರಿಶೀಲಿಸಿ ಸಲ್ಲಿ ದರ್ಗಾರ ಜಮೀನು ದರ್ಗಾರ ವಶಕ್ಕೆ ದರ್ಗಾರ ಸ್ವಾಧೀನ ಕೊಡಬೇಕೆಂದು ನಾವು ಈ ಎರಡು ತಿಂಗಳ ಮನವಿ ಮಾಡಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಸೈಯದ್ ಮೊಹ್ಸಿನ್ ಖಾದ್ರಿ, ಸೈಯದ್ ಗೌಸ್ ಮೊಹಿನುದ್ದೀನ್ ಖಾದ್ರಿ, ಮೆಹಮೂದ್ ಖಾದ್ರಿ, ಫಜಲ್ ಅಹಮದ್ ರಶೀದ್, ಇಬ್ರಾಹಿಂ ಅಜರುದ್ದೀನ್, ಮೊಹಮ್ಮದ್ ಗೌಸ್, ಮೊಹಮ್ಮದ್ ಅಲಿ ಸೇರಿದಂತೆ ಅನೇಕರಿದ್ದರು. ಪ್ರತಿ ಮನೆ ಮನೆಗೆ 200 ಯೂನಿಟ್ ಕರೆಂಟ್ ಫ್ರೀ, ಮನೆಯ ಯಜಮಾನಿಗೆ 2,000 ರೂಪಾಯಿ ಮತ್ತು ಬಿಪಿಎಲ್ ಕಾರ್ಡ್ಗೆ 10 ಕೆಜಿ ಅಕ್ಕಿ ಉಚಿತ ಸೇರಿದಂತೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅನ್ನು ಮನೆಗೆ ತಲುಪಿಸುವ ಕಾರ್ಯವನ್ನು ವಾರ್ಡ್ ನಂಬರ್ 28ರಲ್ಲಿ ಕಾಂಗ್ರೆಸ್ ಮುಖಂಡ ಮುಜಿಬುದ್ದೀನ್ ಅವರು ವಿತರಣೆ ಮಾಡಿದರು. ಇಂದು ನಗರದ ಎಲ್ಬಿಎಸ್ ಬಡಾವಣೆಯಲ್ಲಿ ಮನೆ ಮನೆಗಳಿಗೆ ತೆರಳಿ ಮನೆಯ ಯಜಮಾನಿಗೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಜನಸಾಮಾನ್ಯರ ಕಷ್ಟಗಳು ಗೊತ್ತಿವೆ, ಬಿಜೆಪಿ ಪಕ್ಷಕ್ಕೆ ಇದರ ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ಲ ಎಂದು ಹೇಳಿದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಎಲ್ಬಿಎಸ್ ನಗರದ ಯುವ ಮುಖಂಡ ಬಾಬಾ ಖಲೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 2,000 ರೂಪಾಯಿ ಕ್ಯಾಶ್ ಪ್ರತಿ ತಿಂಗಳಮ್ಮ, ಇದು 200 ಯೂನಿಟ್ ಕರೆಂಟ್ ಸರಿ, 10 ಕೆಜಿ ಅಕ್ಕಿ ಕೊಡ್ತದೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು. ಕಾಂಗ್ರೆಸ್ಗೆ ಆಗಲಿ, ಇದು ಕಾಂಗ್ರೆಸ್ ಕಡೆಯಿಂದ ಖಚಿತ. ಏನಮ್ಮ ತಿಂಗಳ ತಿಂಗಳ 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತಾರ, 2,000 ರೂಪಾಯಿ ಕ್ಯಾಶ್ ಕೊಡ್ತಾರ, 10 ಕೆಜಿ ಅಕ್ಕಿ ಕೊಡ್ತಾರ. ಏನಮ್ಮ ಕಾಂಗ್ರೆಸ್ಗೆ ಆಗ್ಬೇಕು ಓಟು? ಗ್ಯಾರಂಟಿ ಬಾ. ಇವಾಗ ಅಕ್ಕಿ ಏನು ಕಡಿಮೆ ಆಗದಲ್ಲ, ಮತ್ತೆ 10 ಕೆಜಿ ಬರ್ತದ ನಮ್ಮ ಸರ್ಕಾರ.
ಐಡೆಂಟಿ ಕಾರ್ಡ್ ಮಂಗ್ಲೇಜಿ ಮಂಗ್ಲೇಜಿ ಏನಮ್ಮ 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತಾರ, 2000 ರೂಪಾಯಿ ತಿಂಗಳ ಫ್ರೀ ಕೊಡ್ತಾರ, 10 ಕೆಜಿ ಅಕ್ಕಿ ಕೊಡ್ತಾರ, ಇದು ಇಟ್ಕೋಬೇಕು. ರೈಟ್ ಅಮ್ಮ, ಇದು ಚಲೋ ಇಟ್ಕೋಬೇಕು. ಪ್ರತಿ ತಿಂಗಳ ಕೊಡ್ತಾರ, ಇದಕ್ಕೆ ವೋಟ್ ಆಗ್ಬೇಕು ಕಾಂಗ್ರೆಸ್. ಏನ ಹತ್ತು ಕೆ ಜಿ ಅಕ್ಕಿ ಫ್ರೀ ಕೊಡ್ತಾರೆ, ಇದು ಗ್ಯಾರಂಟಿ ಕಾರ್ಡ್ ಐತೆ ಕಾಂಗ್ರೆಸ್ ಕಾರ್ಡ್ ಇಲ್ಲ. ಇದಕ್ಕೆ ವೋಟ್ ಹಾಕ್ಬೇಕು. ಗೌರ್ಮೆಂಟ್ ಬಂದ್ರೆ 2000 ರೂಪಾಯಿ ಹತ್ತು ಕೆ ಜಿ ಅಕ್ಕಿ 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತಾರೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 ಆಲ್ಮಾರ್ಕ್ ಗೋಲ್ಡ್ ಜ್ಯುವೆಲರ್ಸ್ ಅವೈಲೇಬಲ್. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. SAKA Convention Hall. Book now flat 50% discount. Save of the season.
with luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, ಎಕ್ಸಿಡಿ 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 888-446-0181. Shri Raghavendra Ghee. Shri Raghavendra Tupa. Shri Raghavendra Ghee. ಕಾಯಿಲೆಗಳ ನಿಯಂತ್ರಣ ಮಾಡಲು ಸಾಕಷ್ಟು ರೀತಿಯಲ್ಲಿ ಜನಜಾಗೃತಿ ಅವಶ್ಯಕತೆ ಇದೆ. ಕಾಯಿಲೆಗಳ ನಿಯಂತ್ರಣಕ್ಕೆ ಸಾಕಷ್ಟು ಚಿಕಿತ್ಸೆ ವ್ಯವಸ್ಥೆಗಳಿಗೆ, ಸರ್ಕಾರದ ಅನೇಕ ಯೋಜನೆಗಳಿಗೆ ಅವುಗಳಲ್ಲಿ ಮಾಹಿತಿ ಒದಗಿಸಿಕೊಡುವ ಕೆಲಸ ಆಗಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾ ಸುರೇಂದ್ರ ಬಾಬು ಹೇಳಿದರು. ಕಾಯಿಲೆಗಳ ನಿಯಂತ್ರಣ ಮಾಡಲು ಸಾಕಷ್ಟು ರೀತಿಯಲ್ಲಿ ಜನಜಾಗೃತಿ ಅವಶ್ಯಕತೆ ಇದೆ. ಕಾಯಿಲೆಗಳ ನಿಯಂತ್ರಣಕ್ಕೆ ಸಾಕಷ್ಟು ಚಿಕಿತ್ಸೆ ವ್ಯವಸ್ಥೆಗಳಿಗೆ, ಸರ್ಕಾರದ ಅನೇಕ ಯೋಜನೆಗಳಿಗೆ ಅವುಗಳಲ್ಲಿ ಮಾಹಿತಿ ಒದಗಿಸಿಕೊಡುವ ಕೆಲಸ ಆಗಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾ ಸುರೇಂದ್ರ ಬಾಬು ಹೇಳಿದರು. ಅವರು ಇಂದು ನಗರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ರಾಷ್ಟೀಯ ಆರೋಗ್ಯ ಕಾರ್ಯಕ್ರಮಗಳ ಕುರಿತು ಆಯೋಜಿಸಿದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚೆಗೆ ಸಾಕಷ್ಟು ಕಾಯಿಲೆಗಳು ಹರಡುತ್ತಿವೆ. ಇವುಗಳ ನಿಯಂತ್ರಣಕ್ಕೆ ಸಾಕಷ್ಟು ಚಿಕಿತ್ಸೆ ಲಭ್ಯ ಇದೆ. ಸರ್ಕಾರದ ಅನೇಕ ಯೋಜನೆಗಳಿಗೆ ಅವುಗಳ ಮಾಹಿತಿ ಸಾರ್ವಜನಿಕರಿಗೆ ಮಾಹಿತಿ ಕೊರತೆ ಇದೆ ಎಂದರು. ಮಾಧ್ಯಮದವರ ಮೂಲಕ ಸಾರ್ವಜನಿಕರಿಗೆ ಹೆಚ್ಚಾಗಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಾರ್ಯಾಗಾರ ಏರ್ಪಡಿಸಲಾಗಿದೆ. ಮೆದುಳು ಜ್ವರ, ಡೆಂಗು, ಮಲೇರಿಯಾ, ಮಾನಸಿಕ ರೋಗ ಸೇರಿದಂತೆ ಇತರೆ ಕಾಯಿಲೆಗಳ ನಿಯಂತ್ರಣಕ್ಕೆ ಸಾಕಷ್ಟು ಜಾಗೃತಿ ಮೂಡಿಸಬೇಕು. ಗ್ರಾಮೀಣ ಭಾಗದಲ್ಲಿ ಜಾಗೃತಿ ಕೊರತೆ ಇದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಜಿಲ್ಲಾ ತಾಲೂಕು ಸೇರಿದಂತೆ ಸಮುದಾಯ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಆರೋಗ್ಯ ಇಲಾಖೆಯಿಂದ ಮಾಧ್ಯಮ ಮಿತ್ರರಿಗೆ ಆರೋಗ್ಯ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ. ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ತೊಂದರೆ ಯಾವ ಸೌಲಭ್ಯ ಒದಗಿಸಿಕೊಡುವುದರ ಜೊತೆಗೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿಕೊಡಬೇಕು ಎಂದು ತಿಳಿಸಿದರು.
ನಾನು ಪತ್ರ ಬರೆದು ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರ ಎಲ್ಲರೂ ಬಂದರೆ ಏನು ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮಗಳು ಏನೇನು ನಮ್ಮ ಇಲಾಖೆ ಅನುಷ್ಠಾನಗೊಳಿಸ್ತಾ ಇದೆ ಆ ಇಲಾಖೆಗಳ ಬಗ್ಗೆ ಏನು ಒಂದು ಸರಿಯಾದ ಮಾಹಿತಿ ಒಂದು ಸರಿಯಾದ ಒಂದು ಯಾವ ರೀತಿಯಲ್ಲಿದೆ ಅದಕ್ಕೆ ಮಾಹಿತಿಗಳು ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಾದರೆ ಅವರು ಕೂಡ ಅದು ಒಂದು ನಾಲೆಜ್ ಬರೋದ್ರ ಜೊತೆಗೆ ಈಗೇನು ಇಂಟರ್ನೆಟ್ ಇದ್ದಾವೆ ಯೂಟ್ಯೂಬ್ ಇದ್ದಾವೆ ಬೇರೆ ಬೇರೆ ಆಗದೆ ಅವರು ಕೂಡ ಬೈ ಚಾನ್ಸ್ ಏನಾದರೆ ಕನ್ಫರ್ಮ್ ಮಾಡ್ಕೊಳ್ಳೋ ಪರಿಸ್ಥಿತಿ ಇದೆ ಈಗ ಹಾಗೇನು ಅಂತ ತಪ್ಪುಗಳೇನು ಆಗೋದಿಲ್ಲ ತಪ್ಪಂದ್ರೆ ಇನ್ ದ ಸೆನ್ಸ್ ಯಾವ್ದು ಯಾವಾಗ ರಿಪೋರ್ಟ್ ಮಾಡೋದಾಗ ಅದೊಂದು ಆಗ್ತಿರ್ತಾವೆ ಅಂತ ಮಾಡಬಾರ್ದು ಒಂದು ಮತ್ತೆ ರೋಗಗಳ ಬಗ್ಗೆ ಸಾರ್ವಜನಿಕರಲ್ಲಿ ಹೆಚ್ಚು ಹೆಚ್ಚು ಮೂಡಿಸ್ಬೇಕನ್ನು ಯಾಕಂದ್ರೆ ಈಗಿನ ಇವತ್ತು ನಿಮಗೆ ಗೊತ್ತಿದ್ದಂಗೆ ನಾವು ವರ್ಷ ಪೂರ್ತಿ ಬೇರೆ ಬೇರೆ ರೋಗಗಳ ಬಗ್ಗೆ ಡೈಲಿ ನಮ್ಗೆ ಅವೇರ್ನೆಸ್ ಇದ್ದೇ ಇರ್ತದೆ ಇವತ್ತು ನಿಮ್ಗೆ ಗೊತ್ತಿದ್ದಂಗೆ ವಿಶ್ವ ಕಿಡ್ನಿ ದಿವಸ ಇದೆ ಅಂದ್ರೆ ವರ್ಲ್ಡ್ ಕಿಡ್ನಿ ಡೇ ಅಂತೇಳಿ ಯಾಕೆ ನಾವು ಈಗ ಮೊದಲೆಲ್ಲ ನಾವು ಬಹಳ ಬಗ್ಗೆ ಇದು ಪಂಚೇಂದ್ರಗಳ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ವಿ ಕಣ್ಣು ಇರ್ಬೋದು ಕಿವಿಗಿರ್ಬೋದು ಮೂಗು ಇರ್ಬೋದು ಅಥವಾ ಆಸ್ತಿ ಏನಂತ ನಾಲ್ಗೆ ರುಚಿ ಇರ್ಬೋದು ಆ ಪಂಚೇಂದ್ರಗಳ ಜೊತೆಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಗಳು ಬಹಳ ಇಂಪಾರ್ಟೆಂಟ್ ಅದರಲ್ಲಿ ವಿಶೇಷವಾಗಿ ಕಿಡ್ನಿ ಕೂಡ ಬಹಳ ಇಂಪಾರ್ಟೆಂಟು ಯಾಕೆ ನಾವು ಅದನ್ನ ದಿನಾಚರಣೆ ಮಾಡ್ತಾ ಇದ್ವಿ ಆ ಕಿಡ್ನಿ ಏನು ಇಂಪಾರ್ಟೆಂಟು ಯಾಕೆ ಅನ್ನೋದು ಕೂಡ ನಾವು ಅದನ್ನ ಅವೇರ್ನೆಸ್ ಮಾಡ್ತಾ ಇದ್ರೆ ಜನರಿಗೆ ಆ ಕಿಡ್ನಿ ಡಿಸೀಸಸ್ ಬರಲಾರ್ದಂಗೆ ಏನು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನೋ ಬಗ್ಗೆ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳಿದ್ದಾವೆ ನಮ್ಮೆಲ್ಲ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು ತಮಗೆಲ್ಲ 5 ನಿಮಿಷ ನೀವು ಅದ್ರ ಜೊತೆಗೆ ಇಂಟ್ರಾಕ್ಷನ್ ಮಾಡ್ಬೋದು ಇಲ್ಲಿ ಏನಿಲ್ಲ ಒಂದು ಸೌಹೃದವಾದ ಒಂದು ಏನಾದ್ರೆ ಒಂದು ಕೋಆಪರೇಟಿವ್ ವೇ ನಿಮ್ಗೆ ಏನು ಅದರಲ್ಲಿ ಏನಿದೆ ಏನ್ ಆಗ್ತಾ ಇದೆ ಅಂತ ನೀವು ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಕೂಡ ಅದ್ರ ಬಗ್ಗೆ ಕೂಲಂಕಿಷವಾಗಿ ಕೂಡ ತಾವು ಕೇಳೋಕೆ ಒಂದು ಇದಿರ್ತದ ನಾವು ಕೂಡ ಅದರ ಹಿಂಗಿದೆ ಸರ್ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಕೂಡ ನಮ್ಮಲ್ಲಿ ನಾವೇನಿದೆ ಮಾರ್ಪಾಡುಗಳು ಮಾಡಿಕೊಂಡು ಚೇಂಜಸ್ ಮಾಡ್ಕೊಳ್ಬಹುದಂತ ಒಂದು ದೃಷ್ಟಿಯಿಂದ ಮಾಧ್ಯಮ ಮಿತ್ರರಿಗೆ ನಾವಿವತ್ತು ಕಾರ್ಯಗಾರ ಜೊತೆ ಸಂವಾದ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನಾವು ಕಾರ್ಯಗಾರ ಜೊತೆ ಸಂವಾದ ಮಾಡ್ತೀವಿ ಸರ್ ಅಂದ್ರೆ ಬಹಳ ಒಳ್ಳೇದು ಯಾಕಂದ್ರೆ ಇಲಾಖೆ ತಮ್ಮ ದೊಡ್ಡದು 24/7 ಇರತಕ್ಕಂತ ಇಲಾಖೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಗಣೇಶ್ ಮಾತನಾಡಿದರು. ಕನಿಷ್ಠ 3-4 ತಿಂಗಳವರೆಗೆ ಎಫೆಕ್ಟಿವ್ ಇರುತ್ತೆ ಈ ಇಂಡೋರ್ ರೆಸಿಡುವಲ್ ಸ್ಪ್ರೇ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಲಿಂಗಸುಗೂರು ತಾಲೂಕ ಕೆಲವು ಹಳ್ಳಿಗಳಲ್ಲಿ 28 ಹಳ್ಳಿಗಳಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ. ಮತ್ತು ಈ ಮಲೇರಿಯಾ ಎಂಡೆಮಿಕ್ ಇರುವಂತಹ ವಿಲೇಜ್ಗಳಲ್ಲಿ LLIN ಅಂತೇಳಿ ಲಾಂಗ್ ಲಾಸ್ಟಿಂಗ್ ಇನ್ಸೆಕ್ಟಿಸೈಡಲ್ ನೆಟ್ ಅಂತ ಹೇಳ್ಕೊಡ್ತೀವಿ, ಅದರಿಂದನು ಈ ಮಲೇರಿಯಾನ್ನು ತಡೆಗಟ್ಟಬಹುದು. ಲಾಸ್ಟ್ 10 ವರ್ಷದಲ್ಲಿ ಮಲೇರಿಯಾ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಸುಮಾರು 100 ಇರ್ತಾ ಇದ್ವು, ಇವಾಗ ಆಲ್ಮೋಸ್ಟ್ ಸಿಂಗಲ್ ಡಿಜಿಟ್ 10 ಬಂದಿದೆ. ಲಾಸ್ಟ್ ಇಯರ್ ನಮ್ಮ ಜಿಲ್ಲೆಯಲ್ಲಿ ಕೇವಲ 10 ಪ್ರಕರಣಗಳು ಮಾತ್ರ ಆಗಿದೆ, ಇದರಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ, ಎಲ್ಲರಿಗೂ ಚಿಕಿತ್ಸೆ ಆಗಿದೆ, ಮೇಜರ್ ಔಟ್ ಬ್ರೇಕ್ ಅಂತ ಎಲ್ಲಿಯೂ ಆಗಿಲ್ಲ. ಅಂಬ್ರೆಲ್ ಆಫ್ ಆಲ್ ಡಿಸೀಸಸ್ ವೆಕ್ಟೋಬಾರ್ನ್ ಡಿಸೀಸಸ್ ಅಂದ್ರೆ ಸೊಳ್ಳೆಗಳಿಂದ ಹರಡುವಂತಹ ರೋಗಗಳನ್ನ ಈ ಕಾರ್ಯಕ್ರಮದ ಅಡಿಯಲ್ಲಿ ಸೇರಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಲೇರಿಯಾ, ಎನ್ಸೆಫಲೈಟಿಸ್, ನಾವೆಲ್ಲ ಮೊದಲು ಮೆದುಳು ಜ್ವರ ಅಂತ ಹೇಳಿ ಕರಿತಾ ಇದ್ದೀವಿ, ಅದೇ ರೀತಿಯಾಗಿ ಡೆಂಗು, ಚಿಕನ್ಗುನಿಯಾ ಮತ್ತು ರೀಸೆಂಟ್ ಆಗಿ ಔಟ್ಬ್ರೇಕ್ ಆಗಿತ್ತು ನಮ್ಮ ಮಾನ್ವಿ ತಾಲೂಕಿನಲ್ಲಿ ಜೀಕಾ ವೈರಸ್ ಅಂತೇಳಿ, ಇದನ್ನು ವೆಕ್ಟೋಬೋರ್ನ್ ಡಿಸೀಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮಲೇರಿಯಾ, ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಏನು ಚಳಿ ಜ್ವರ ಬರುತ್ತೆ ಅದಕ್ಕೆ ಮಲೇರಿಯಾ ಇರಬಹುದು ಅಂತ ಹೇಳ್ತೀವಿ. ನಮ್ಮ ಮಲೇರಿಯಾ ಕಾರ್ಯಕ್ರಮದ ಆಬ್ಜೆಕ್ಟಿವ್ ಏನಂತ ಹೇಳಿದ್ರೆ ಕೇಸ್ನ ಎರ್ಲಿ ಡಿಟೆಕ್ಟ್ ಮಾಡೋದು ಮತ್ತು ಪ್ರಾಂಪ್ಟ್ ಟ್ರೀಟ್ಮೆಂಟ್ ಕೊಡೋದು, ಅದರ ಜೊತೆಗೆ ಇಂಟಿಗ್ರೇಟೆಡ್ ವೆಕ್ಟರ್ ಕಂಟ್ರೋಲ್ ಮೇಜರ್ಸ್. ಈ ಮಸ್ಕಿಟೋ ಕಂಟ್ರೋಲ್ ಮಾಡಲಿಕ್ಕೆ ಸಿಂಗಲ್ ಯಾವುದೇ ಒಂದು ಉಪಾಯ ಇಲ್ಲ, ಇಂಟಿಗ್ರೇಟೆಡ್ ಅಂದರೆ ಎಲ್ಲ ಇಲಾಖೆಯ ಜೊತೆಗೂಡಿ ವೆಕ್ಟರ್ ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಕೆಪಾಸಿಟಿ ಬಿಲ್ಡಿಂಗ್, ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗ ಒಂದವರಿಗೆ ಆಗಾಗ ತರಬೇತಿಗಳನ್ನು ಹಮ್ಮಿಕೊಂಡಿರ್ತೀವಿ. ನೆಕ್ಸ್ಟ್ ಇದು ಎರ್ಲಿ ಡಿಟೆಕ್ಟ್ ಹೇಗೆ ಮಾಡಬೇಕಂತ ಹೇಳಿದ್ರೆ, ನಮ್ಮ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಇರುವಂತಹ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪ್ರತಿ ದಿವಸ 40-50 ಮನೆ ವಿಸಿಟ್ ಮಾಡ್ತಾರೆ. ಆ ಪೀರಿಯಡ್ ಅಲ್ಲಿ ಯಾರಿಗಾದ್ರೂ ಜ್ವರ ಬಂದಿದ್ರೆ
ಕ್ರಾಸ್ ಚೆಕ್ ಮಾಡ್ತಾರೆ, ಯಾವುದೇ ಜ್ವರ ಮಲೇರಿಯಾ ಇರಬಹುದು ಅಂತೇಳಿ ಕ್ರಾಸ್ ಚೆಕ್ ಮಾಡಿ ಬ್ಲಡ್ ಸ್ಮಿಯರ್ ತಗೋತಾರೆ. ಆ ಬ್ಲಡ್ ಸ್ಮಿಯರ್ನ ವಿತಿನ್ 48 hours ಎಕ್ಸಾಮಿನ್ ಮಾಡ್ತಾರೆ. ಅದರಲ್ಲಿ ಏನಾರ ಪಾಸಿಟಿವ್ ಬಂದರೆ ವಿತಿನ್ 48 hours ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಮಲೇರಿಯಾಗೆ ಚಿಕಿತ್ಸೆ ಇದೆ. ಈ ಚಿಕಿತ್ಸೆ ಎಲ್ಲ ಉಪಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಹಾಸ್ಪಿಟಲ್ ಅಲ್ಲಿ ಉಚಿತವಾಗಿ ದೊರೆಯುತ್ತೆ. ಇನ್ನು ಪ್ಯಾಸಿವ್ ಸರ್ವೆಲೆನ್ಸ್ ಅಂದರೆ ಯಾರು ರೋಗಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅಥವಾ ಯಾವುದೇ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗೆ ಬಂದಿರುತ್ತಾರೆ ಅವ್ರಿಗೆ ಏನಾರ ಜ್ವರ ಇದ್ರೆ ಒಂದು ಮಲೇರಿಯನ್ನ ರೂಲ್ ಔಟ್ ಮಾಡಬೇಕಾಗುತ್ತೆ. ಇನ್ನು ಡಯಾಗ್ನೋಸಿಸ್ಗೆ ಬಂದರೆ ಯಾವ ಥರ ಇದನ್ನ ಡಯಾಗ್ನೋಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮೈಕ್ರೋಸ್ಕೋಪಿಂದ ನೋಡಿ ಡಯಾಗ್ನೋಸ್ ಮಾಡ್ತೀವಿ. ಇನ್ನು ಒಂದು ಆಡಿಕೆ ಕಿಟ್ ಮುಖಾಂತರ ಅದನ್ನು ಡಯಾಗ್ನೋಸ್ ಮಾಡಬಹುದು. ಟ್ರೀಟ್ಮೆಂಟ್ ಕಂಪ್ಲೀಟ್ ಮತ್ತು ಅಕ್ಯುರೇಟ್ ಟ್ರೀಟ್ಮೆಂಟ್ ಲಭ್ಯತೆ ಇದೆ. ಎಲ್ಲ ಹಂತದಲ್ಲಿ ಡ್ರಗ್ಸ್ ಅವೈಲಬಿಲಿಟಿ ಇದೆ. ಇಂಟಿಗ್ರೇಟೆಡ್ ವೆಕ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದರಲ್ಲಿ ಮೂರು ವಿಧ, ಕೆಮಿಕಲ್ ಮೆಥಡ್ ಅಂತ ಹೇಳ್ತೀವಿ, ಆಮೇಲೆ ಬಯಲಾಜಿಕಲ್ ಅಂಡ್ ಮೈನರ್ ಇಂಜಿನಿಯರಿಂಗ್ ವರ್ಕ್. ಇವಾಗ ಎಲ್ಲರೂ ಕೆನಾಲ್ ವರ್ಕ್ ನಡೆದಿರ್ತದೆ, ಸಿಪೇಜ್ ಅಂತವೆಲ್ಲ ಆಗಬಾರ್ದು. ಮತ್ತೆ ಕೆಮಿಕಲ್ ಮೆಥಡ್ ಅಂತ ಹೇಳಿದ್ರೆ ಇಂಡೋರ್ ರೆಸಿಡುವಲ್ ಸ್ಪ್ರೇ. ಇವಾಗ ನಾವು ಔಟ್ಡೋರ್ ರೆಸಿಡುವಲ್ ಸ್ಪ್ರೇ ಫಾಗಿಂಗ್ ಮಾಡ್ತೀವಿ, ಅದು ರೆಸಿಡುವಲ್ ಎಫೆಕ್ಟ್ ಇರೋದಿಲ್ಲ, ಗಾಳಿಯಲ್ಲಿ ಹೊಡ್ಕೊಂಡು ಹೋಗಿಬಿಡುತ್ತೆ. ಇದಕ್ಕೆ ಮಲೇರಿಯಾಗೆ ಏನಿರುತ್ತೆ. ಈ ಸಂದರ್ಭದಲ್ಲಿ ಮನೋರೋಗ ತಜ್ಞ ಡಾಕ್ಟರ್ ಮನೋಹರ್ ಪತ್ತಾರ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶಾಕಿರ್, ಡಾಕ್ಟರ್ ಗಣೇಶ್, ವಾರ್ತಾ ಇಲಾಖೆಯ ಲಿಂಗರಾಜ್, ಪತ್ರಕರ್ತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಪಾಷಾ ಹಟ್ಟಿ, ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ಸ್ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಜಾಗಟ್ಕಲ್ ಸೇರಿದಂತೆ ಪತ್ರಕರ್ತರು, ಆರೋಗ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಭಾಗವಹಿಸಿದರು. ನಗರದ ಸಿಯಾತಲ ಬಡಾವಣೆ ವಾರ್ಡ್ ನಂಬರ್ 30 ಮತ್ತು 31ರಲ್ಲಿರುವ ರಾಜೀವ್ ನಗರ ನಿವಾಸಿಗಳಿಗೆ ವಾರದಲ್ಲಿ ಮನೆ ನಿರ್ಮಾಣ ಪ್ರಾರಂಭಿಸದೆ ಹೋದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಿವಾಸಿಗಳೊಂದಿಗೆ ಮುತ್ತಿಗೆ ಹಾಕುವುದಾಗಿ ಕ್ರಾಂತಿಯೋಗಿ ಬಸವೇಶ್ವರ ಸೇವಾ ಸಂಘದ ಅಧ್ಯಕ್ಷ ರಾಜೇಶ್ ಕುಮಾರ್ ಎಚ್ಚರಿಸಿದರು. ನಗರದ ಸಿಯತಲ ಬಡಾವಣೆ ವಾರ್ಡ್ ನಂಬರ್ 30 ಮತ್ತು 31ರಲ್ಲಿ ಇರುವ ರಾಜೀವ್ ನಗರ ನಿವಾಸಿಗಳಿಗೆ ವಾರದಲ್ಲಿ ಮನೆ ನಿರ್ಮಾಣ ಪ್ರಾರಂಭಿಸಿದ ಹೋದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ನಿವಾಸಿಗಳೊಂದಿಗೆ ಮುತ್ತಿಗೆ ಹಾಕುವುದಾಗಿ ಕ್ರಾಂತಿಯೋಗಿ ಬಸವೇಶ್ವರ ಸೇವಾ ಸಂಘದ ಅಧ್ಯಕ್ಷ ರಾಜೇಶ್ ಕುಮಾರ್ ಎಚ್ಚರಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 108 ಮನೆಗಳು ಇರುವ ಬಡಾವಣೆಯಲ್ಲಿರುವ ಮನೆಗಳು ಶಿಥಿಲಗೊಂಡು ಬಾಲಕನೋರ್ವ ಜೀವ ಕಳೆದುಕೊಂಡಿದ್ದಾನೆ. ಕ್ಷೇತ್ರದ ಶಾಸಕರು, ಸ್ಲಂ ಬೋರ್ಡ್ ಅಧಿಕಾರಿಗಳು ಮನೆಗಳನ್ನು ತೆರವುಗೊಳಿಸಿ ತಾತ್ಕಾಲಿಕ ಶೆಡ್ ಹಾಕಿ 4-5 ದಿನಗಳಲ್ಲಿ ಮನೆ ನಿರ್ಮಾಣ ಮಾಡುವುದಾಗಿ ಹೇಳಿದ್ದ ಭರವಸೆ ಹುಸಿಯಾಗಿದೆ. ಯಾವುದೇ ಕನಿಷ್ಠ ಸೌಕರ್ಯಗಳು ಇಲ್ಲದೆ ಶೆಡ್ನಲ್ಲಿ ವಾಸ ಮಾಡುತ್ತಿರುವ ನಿವಾಸಿಗಳು ಕ್ರಿಮಿಕೀಟಗಳು ವಿಷಜಂತುಗಳಿಂದ ಜೀವ ಕೈಯಲ್ಲಿ ಹಿಡಿದುಕೊಂಡು ಜೀವನ ಮಾಡುವ ದಯನೀಯ ಸ್ಥಿತಿ ಇದೆ. ತ್ವರಿತವಾಗಿ ಮನೆಗಳನ್ನು ನಿರ್ಮಿಸಲು ಆಗ್ರಹಿಸಿ ಕಳೆದ 5 ದಿನಗಳಿಂದ ಅಹೋರಾತ್ರಿ ಧರಣಿ ಮಾಡಲಾಗಿತ್ತು. ಅಪರ ಜಿಲ್ಲಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದು ಒಂದು ವಾರದಲ್ಲಿ ಮನೆಗಳ ನಿರ್ಮಾಣ ಕಾರ್ಯ ಪ್ರಾರಂಭಿಸುವ ಭರವಸೆ ನೀಡಿದ್ದರಿಂದ ಅಹೋರಾತ್ರಿ ಧರಣಿ ಹಿಂಪಡೆಯಲಾಗಿದೆ. ಆದರೆ ಅಲ್ಲಿಯ ನಿವಾಸಿಗಳು ಅಪಾಯದಲ್ಲಿ ಜೀವನ ಮಾಡುತ್ತಿದ್ದಾರೆ. ನಗರದ ಶಾಸಕರು, ನಗರಸಭೆಗೆ ಕನಿಷ್ಠ ಜವಾಬ್ದಾರಿ ಇಲ್ಲದೆ ಹೋಗಿದೆ. 8 ತಿಂಗಳಾದರೂ ಕೆಲಸ ಪ್ರಾರಂಭಿಸಿಲ್ಲ. ಸ್ಲಂ ಬೋರ್ಡ್ ಅಧಿಕಾರಿಗಳು ಸಹ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ನಿರ್ಲಕ್ಷ್ಯ ಮುಂದುವರೆಸಿದರೆ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಸಿದರು. ಜೆಸ್ಕಾಂ ಅಧಿಕಾರಿಗಳು ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ವಿದ್ಯುತ್ ಕಡಿತಗೊಳಿಸಿರುವುದನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಈಗ ಮನೆಗಳು 8 ತಿಂಗಳು ಜಪ್ಸಿದ ಮೇಲೆ ಅಲ್ಲಿ ರಾತ್ರಿ ನಿದ್ದೆ ಮಾಡೋದು ಕೂಡ ಆಗಿಲ್ಲ ಅಂತ ಸಂದರ್ಭದಲ್ಲಿ ಕೆಲಸ ಮಾಡಕ್ ಹೋದ್ರೆ ಕೂಡ ಅಲ್ಲಿ ಕೆಲಸ ಮಾಡಲಿಕ್ಕೆ ನಿಶಕ್ತರಾಗಿ ಆ ಬಿಡುವಂತ ದುಡ್ಡು ಆಸ್ಪತ್ರೆಗೆ ಇಡ್ತಾ ಇದ್ದಾರೆ. ಚೋಳ್ ಬೆಳೀತು ಹಾವು ಬೆಳೀತು ಅಂದ್ರೆ ದುಡ್ಡು ಅಲ್ಲೇ ಹೋಗ್ತಾ ಇದೆ. ಪ್ಲಸ್ ಕರೆಂಟ್ ಬಿಲ್ ಕಟ್ಟೋದು, ಮನೆಗೆ ರೇಷನ್ ತರೋದು ಕೂಡ ಆಗ್ತಾ ಇಲ್ಲ 8 ತಿಂಗಳಿಂದ. ಇಂತಹ ಸಂದರ್ಭಗಳಲ್ಲಿ ಲೈಟ್ಗಳಿಲ್ಲ, ಅಲ್ಲಿ ಹಾವು ಚೇಳುಗಳು ಬರ್ತಾವ ಅಂತೇಳಿ ಕೆಲವು ಬೀದಿ ದೀಪಗಳನ್ನ ನಾವು ಅಲಂಕರಿಸಿ ಕೊಟ್ಟಿದ್ದೀವಿ ಬಡಾವಣೆಗೆ. ಆ ಒಂದು ಅದನ್ನ ನೋಡಿದ್ರೆ ಸಹಿಸದೇನೆ ಕೆಲವು ಸಣ್ಣತನ ಏನು ರಾಜಕೀಯ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕೆಬಿಓಕ್ಕೆ ಕುಮ್ಮಕ್ಕೆ ಕೊಟ್ಟು ಕರೆಂಟ್ ಗಳನ್ನ ಕೆಬಿಗಳಲ್ಲಿ ಹೇಳಿ ಲೈನ್ ಮ್ಯಾನ್ ಗಳನ್ನ ಟ್ರಾನ್ಸ್ಫಾರ್ಮರ್ನಲ್ಲೇ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಫಾರ್ಮರ್ ಡಿಸ್ಕನೆಕ್ಟ್ ಮಾಡಿದ್ರೆ ಯಾರು ಗೊತ್ತಾಗ್ತದೆ ಕೆಲವು ರಾಜಕಾರಣಿಗಳಿಗೆ? ನಾವು ಅದನ್ನು ಕಂಪ್ಲೇಂಟ್ ಕೊಡ್ತಾ ಇದ್ವಿ ಎಸ್ ಪಿ. ಅದೇ ಜಸ್ಕಮ್ಗೆ ಪ್ರಚೋದನೆ ಮಾಡಿದಾಗನೆ ಅವ್ರು ಜಸ್ಕಮ್ಮರ್ ಬರ್ತಾ ಇದ್ದಾರೆ. ಈಗ ಕೆಲವೊಂದು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ, ಸಹಿಸಂತ ವ್ಯಕ್ತಿಗಳು, ನಾವೆಲ್ಲ ಒಗ್ಗಟ್ಟಾಗಿ ಫೈಟ್ ಮಾಡ್ತಾ ಇದ್ದೀವಿ, ನಾವೇನು ಕರೆಂಟ್ ಕೊಡ್ತೀನಿ ಅಂತ ದೊಡ್ಡ ಘನಂಗಾರಿ ಸಾಧನೆ ಮಾಡಿದ್ದೀನಿ ಅಂತ ಇದು ಮಾಡ್ತಾರೆ. ನಾವೀಗ ಡಿ ಸಿ ಜೊತೆಯಲ್ಲಿ ಅದನ್ನು ಕೂಡ ಚರ್ಚೆ ಮಾಡಿದ್ವಿ. ಸ್ಲಮ್ ಬೋರ್ಡ್ ಅವರು ನಮ್ಮ ಬಡ ಜನತೆ ಮನೆಗಳು ಏನಿದೆ ಈಗ ಕರೆಂಟ್ ಬಿಲ್ ಯಾರ್ದು ಬಾಕಿ ಇದೆ ಅದು ಟೋಟಲ್ ಎಲ್ಲ 108 ಮನೆಯನ್ನ ಬಾಕಿನ ಸ್ಲಮ್ ಬೋರ್ಡ್ ಅಲ್ಲೇ ನಿಭಾಯಿಸಿಕೊಳ್ಬೇಕು ಅಂತ ಈಗ ಜಿಲ್ಲಾಡಳಿತ ಅಧಿಕಾರಿಗಳು ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ. ಆದ್ರೆ ಕೆಬಿ ಅವರು ಕೂಡ
ಮಾನವತಾ ದೃಷ್ಟಿಯಿಂದ ಕರೆಂಟ್ ಗಳನ್ನ ತೆಗಿಬಾರದು. ಅಲ್ಲಿ ಸುಮಾರು ಹಲವಾರು ಕಳಿಸಿಕೊಂಡು ಬೆರಳುಗಳು ಕೂಡ ಕಟ್ಟಾಗಿದೆ. ವಿಷಪೂರ್ತ ಜಂತು ಪಡೆದಂತ ಸಂದರ್ಭದಲ್ಲಿ ಪ್ರಾಣ ಹೋಗ್ತದೆ. ಇವತ್ತು ನಿಮ್ದು ಬೆರಳು ತೆಗಿಲಿಲ್ಲ ಈ ಕ್ಷಣದಲ್ಲಿ ಅಂದ್ರೆ ಸರಿ ಸರ್ ನನ್ನ ಪ್ರಾಣಕ್ಕಿಂತ ದೊಡ್ಡದು ಏನಂದ್ರೆ ಬೆರಳು ತೆಗಿದೆ ಅಂದ್ರೆ ಆ ಎಮ್ಮನ್ ಬರ್ದಿದ್ದೀವಿ ಪಾಪ ಬರಕ್ಕಾಗಿಲ್ಲ, ಸುಸ್ತಾಗಿದೆ. ಆಮೇಲೆ ತಾವ್ ಯಾವಾಗಲೂ ಬಂದು ನೋಡ್ಬೋದು, ಯಾರು ಒಬ್ರು ಮನೆಯಲ್ಲಿ ಅಂದ್ರೆ ಒಬ್ರು ಮನೆಯಲ್ಲಿ ಕಂಪಲ್ಸರಿ ಒಂದು ಐದು ಮನೆಯಲ್ಲಿ ಇರೋ ಇರ್ತದೆ. ಇವತ್ತು ಆ ಮನೆಯಲ್ಲಿ ಇರೋದ್ರೆ ನಾಳೆ ಈ ಮನೆಯಲ್ಲಿ, ನಾಳೆ ಈ ಮನೆಯಿಂದ ಆ ಮನೆಯಲ್ಲಿ. ಇಂತಹ ಒಂದು ಸಂದರ್ಭದಲ್ಲಿ ಕೇಬಲ್ ಕೂಡ ಕರೆಂಟ್ ಅನ್ನ ತೆಗಿಬಾರ್ದು ಅಂತ ಹೇಳಿ ನನ್ನ ಪತ್ರಿಕಾ ಮಾಧ್ಯಮ ಮುಖಾಂತರದಲ್ಲಿ ಅವ್ರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮ ಹೋರಾಟ ಶಾಂತಿಯುತದಲ್ಲಿ ಇರೋದಿಲ್ಲ, ಯಾಕಂದ್ರೆ ಇನ್ ಮುಂದೆ ನಾವು ಹೋರಾಟ ಮಾಡ್ತಕ್ಕಂತ ಹೋರಾಟಗಳೇ ವಿಭಿನ್ನವಾಗಿರ್ತದ. ಅವರು ವಿಚಾರ ಮಾಡ್ಕೋಬೇಕಾಗ್ತದ. ಜನಪ್ರತಿನಿಧಿಯಾಗಲು ಅವ್ರು ಐದು ದಿನ ಅವ್ರ ಕುಟುಂಬ ಸಮೇತ ಬಂದು ಆ ಶೆಡ್ ಅಲ್ಲಿ ಇರ್ಬೇಕು. ಆ ಶೆಡ್ ಅಲ್ಲಿ ಅವ್ರು ಇದ್ರೆ ನಮ್ಗೆ ಅವ್ರ ಮನೆ ಕಟ್ಟಿ ಕೊಡೋದೇ ಬೇಡ, ನನ್ನ ಸಂಘದಿಂದ ನಿವೃತ್ತಿ ಆಗ್ತೀನಿ. ಅವ್ರ ಐದು ದಿನ ಬಂದು ಅವ್ರೆಲ್ಲರೂ ಅವ್ರ ರಾಜ್ಯ ಜನಪ್ರತಿನಿಧಿ ಬಡ ಜನರಿಂದ ದೀನ ದಲಿತರಿಂದ ಓಟ್ ಹಾಕಿ ಪಡ್ಕೊಂಡು ಅವ್ರು ಇವತ್ತು ಉನ್ನತ ಸ್ಥಾನದಲ್ಲಿ ಕೂತ್ಕೊಂಡಿರಲ್ಲ, ಅವ್ರೆಲ್ಲರೂ ಬಂದು ಐದು ದಿನ ಅವ್ರ ಕುಟುಂಬ ಸಮೇತ ವಾಸ ಮಾಡಿ ನಾವು ಅವಾಗ ನಾವು ನಿಜವಾದ ಸ್ವರೂಪ ರಾಜಕಾರಣಿಗಳಿಗೆ ಗೊತ್ತಾಗ್ತದೆ. ಅದು ಕಷ್ಟ ಏನಲ್ಲ, ಅದು ಕಷ್ಟ ಗೊತ್ತಾಗಬೇಕಾದ್ರೆ ಅದು ಇದ್ರೆ ಮಾತ್ರ ಕಷ್ಟ ಗೊತ್ತಾಗ್ತದೆ. ಇದ್ರ ಸಂಬಂಧಪಟ್ಟಂಗೆ ಇಲ್ಲಿನ ನಿವಾಸಿಗಳು ಕೂಡ ಸ್ವಲ್ಪ ಮಾತಾಡ್ತಾರೆ. ನಿವಾಸಿ ದುರ್ಗಮ್ಮ ಮಾತನಾಡಿ, ಚುನಾವಣೆ ಬಂದಾಗ ಮನೆ ಮನೆಗೆ ಬಂದು ಓಟು ಕೇಳುವವರು ಈಗ ಯಾರೂ ಬರುತ್ತಿಲ್ಲ. ತಾತ್ಕಾಲಿಕ ಶೆಡ್ಗಳಲ್ಲಿ ಪ್ರಾಣಿಗಳು ಸಹಜೀವನ ಮಾಡಲು ಆಗುವುದಿಲ್ಲ. ಶೌಚಾಲಯ ಸ್ನಾನದ ವ್ಯವಸ್ಥೆ ಸೇರಿ ಯಾವ ವ್ಯವಸ್ಥೆಯೇ ಇಲ್ಲ. ಈಗಾಗಲೇ ಮಗುವೊಂದು ಜೀವ ಕಳೆದುಕೊಂಡಿದೆ. ನಿತ್ಯವೂ ಒಬ್ಬರು ಜೀವಕ್ಕೆ ಅಪಾಯವಾಗುವ ತೊಂದರೆ ಅನುಭವಿಸುತ್ತಿದ್ದಾರೆ. ಕೂಡಲೇ ಮನೆಗಳನ್ನು ನಿರ್ಮಿಸಬೇಕೆಂದರು. ಇಂಜಿನಿಯರ್ ಆಗ್ಬೋದು, ಲಾಯರ್ ಆಗ್ಬೋದು, ವಕೀಲ್ ಆಗ್ಬೋದು, ನಮ್ ಮಗು ಏನಾಗ್ತಿತ್ತೋ ಅಂತ ಮಗುವನ್ನು ಕರ್ಕೊಂಡು ತಿಂತೀವಿ ಈ ದಿನ. ಅದಕ್ಕಿಂತ ನಮಗೆ ನಮ್ ಸಿಂಗಲ್ ಮನೆಗಳು ಕಟ್ಟಿಕೊಡ್ಬೇಕು. ನಾವು ಎಷ್ಟೇ ಇರ್ಲಿ, ನಮ್ ಜಾಗ ಎಷ್ಟೇ ಬರ್ಲಿ, ನಮ್ಮ ಜಾಗದಲ್ಲಿ ನಮಗೆ 100 ವರ್ಷ ಬಾಳುವಷ್ಟೇ ಜಾಗದಲ್ಲಿ ನಮ್ಮ ಮನೆಗಳು ನಮ್ಗೆ ಕಟ್ಟುಡ ಮಾಡಿ 5 ದಿನಗಳಿಗೆ ಕೊಡಬೇಕಂತೇಳಿ ಸಾರ್ವಜನದಲ್ಲಿ ನಾವು ಬೇಡಿಕೊಳ್ತಾ ಇದ್ದೀವಿ. ಇಷ್ಟಿಷ್ಟೇ ಕಟ್ಕೊಂಡಿದ್ದಾರೆ ಸರ್. ಹೆಣ್ಮಕ್ಳಿಗೆ ಸ್ನಾನ ಮಾಡಕ್ಕೂ ರೋಡ್ ಮೇಲೆ ಸ್ನಾನ ಮಾಡ್ಬೇಕು. ಯಾರಾದ್ರೂ ಗಂಡ್ಮಕ್ಳು ಮೊಬೈಲು ಜೇಬಲ್ಲಿ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೀವಿ. 8 ತಿಂಗಳೇ ಕ್ಲೀನ್ ಶೆಡ್ ನಲ್ಲಿ ಅರ್ಧ ಮನೆಗಳು ಬೀಳಕ್ಕಾಗಿದ್ದ ಸರ್. ಅವ್ರು ಯಾವಾಗ ಬೀಳ್ತಾ ಗೊತ್ತಿಲ್ಲ ಸರ್. ಮಣ್ಣೆ ಅವನು ಬಿಟ್ಟಿದೆ ಸರ್. ಈಗ 8 ತಿಂಗಳು ಇದೆ. ನನಗೆ ಒಂದು ಮಗು 5 ತಿಂಗಳು ಮಗು ಸತ್ತೋಯ್ತು ಸರ್. ಆ 8 ತಿಂಗಳು ಮಗುಗೆ ನಷ್ಟ ಪರಿಹಾರ ಕಟ್ಟಿದ್ರು ಸರ್. ಆ ಮಗು ತಂದ್ಕೊಳಕ್ ಆಯ್ತಾ ಸರ್? ಆಗ್ಲಿಲ್ಲ. ಈಗ ನಾವೇನು ಕೇಳ್ತೀವಿ ಅಂದ್ರೆ ನಮ್ ಪ್ರಾಣ ಭಿಕ್ಷೆ ಕೇಳ್ತಾ ಇಲ್ಲ, ನಮ್ಮ ಮಕ್ಕಳು ಪ್ರಾಣ ಭಿಕ್ಷೆ ಕೇಳ್ತಾ ಇದ್ವಿ. ಮುಂದೆ ನಮ್ಮ ಮಕ್ಕಳಿಗೆ ಇರಾಕೆ ಚೆನ್ನಾಗಿರಾಕೆ ವ್ಯರ್ಥ ಕೇಳ್ತಾ ಇದ್ವಿ. ಈಗ ಅವ್ರಿಗೆ 5 ವರ್ಷ ನಾವು ಓಟ್ ಹಾಕಿಲ್ವಾ? ಓಟ್ ಹಾಕಲ್ಲ ಅವ್ರ ಮೇಲ್ಗಡೆ ಬಂದಿದ್ದಾರ. ನಮ್ಮ ಓಟ್ ಹಾಕಲಿ ಅಂತ ನಾವು ಕೇಳ್ತಾ ಇದೀವಿ. ಅವ್ರದೇನು ನಾವು ಕೇಳ್ತಾ ಇಲ್ಲ. ನಮ್ಮ ಮಕ್ಕಳು ನಾವು ಕೇಳ್ತಾ ಇದೀವಿ. ನಮಗೆ ಸ್ವಂತ ಮನೆಗಳು 100 ವರ್ಷ ಬಾಳ್ಬೇಕು. ನಮ್ಮ ಮಕ್ಕಳು ನಮ್ಮಂಗೆ ನಮ್ಮ ಮಕ್ಕಳು ಕಷ್ಟ ಪಡಬಾರ್ದು. ನಾವು 5 ದಿನ 5 ರಾತ್ರಿ 5 ಹಗಲು ನಿದ್ದೆ ಮಾಡಿದೀವಿ. ಯಾರಾದ್ರೂ ರಾಜಕಾರಣಿಗಳು ಬಂದು ಕೇಳಿದ್ರ ಏನ್ ಕುಂತಿದ್ರಮ್ಮ ಎದಕ್ ಕುಂತಿದ್ರೆ ನಿಮ್ಗೆ ಏನ್ ಕಷ್ಟ ಆಗಿದೆ ಏನಿಲ್ಲ ಅಂತೇಳಿ ಓಟ್ ಬೇಕಾದಾಗ ಅಮ್ಮ ಓಟು ಅಮ್ಮ ಓಟು ಅಣ್ಣ ಓಟು ಓಟ್ ಹಾಕಿದೀವಿ. ಎಲ್ಲ ಗೆದ್ರು ಎದ್ರು ಎದ್ರು ಎಲ್ಲರೂ. ಈಗ ನಮ್ಗೆ ಯಾರು ಕೈ ಹಿಡಿಯವ್ರ ಸರ್? ನಾವು ಬೀದಿಗೆ ಬಂದ್ವಿ. ಹೆಣ್ಣು ಮಕ್ಕಳು ರೋಡ್ ಮೇಲೆ ಸ್ನಾನ ಮಾಡಿ ಹೋಗಿ. ಈ ಸಂದರ್ಭದಲ್ಲಿ ನಿವಾಸಿಗಳಾದ ಅಂಜನಮ್ಮ, ಬೂದಿಯಮ್ಮ, ಹೇಮಲತಾ, ಬಸಮ್ಮ ಉಪಸ್ಥಿತರಿದ್ದರು. ಇಂದು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರ ಕಾರ್ಯಾಲಯದಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸವನಗೌಡ ದದ್ದಲ್ ಅವರು ಹಾಗೂ ದೇವಸೂಗೂರು ಬ್ಲಾಕ್ ಅಧ್ಯಕ್ಷರಾದ ಕೆ ಪಂಪಾಪತಿ ಹಾಗೂ ಗಿಲ್ಕೆಸೂಗೂರು ಬ್ಲಾಕ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗೌಡ ಅವರ ನೇತೃತ್ವದಲ್ಲಿ ಕೆ ಈರಣ್ಣ ಮಡಿವಾಳ ಅವರು ಬಿಜೆಪಿ ಪಕ್ಷವನ್ನು ತೆರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಇಂದು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರ ಕಾರ್ಯಾಲಯದಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಸನಗೌಡ ದದ್ದಲ್ ಅವರು ಹಾಗೂ ದೇವಸ್ಗೂರು ಬ್ಲಾಕ್ ಅಧ್ಯಕ್ಷರಾದ ಕೆ ಪಂಪಾಪತಿ ಹಾಗೂ ಗಿಲೇಸ್ಗೂರು ಬ್ಲಾಕ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಗೌಡ ಅವರ ನೇತೃತ್ವದಲ್ಲಿ ಕೆ ಈರಣ್ಣ ಮಡಿವಾಳ ಅವರ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಮುಖಂಡರುಗಳು ನೇತೃತ್ವದಲ್ಲಿ 500ಕ್ಕೂ ಹೆಚ್ಚು ಜನರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಪಕ್ಷದ ಸಿದ್ದಾಂತಕ್ಕೆ ಮತ್ತು ಅಭಿವೃದ್ಧಿ ವಿಚಾರಕ್ಕೆ ಬದ್ಧರಾಗಿ ಇಂದು ಪ್ರತಿ ಗ್ರಾಮಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಕ್ಷೇತ್ರದ ಸರ್ವ ಮುಖಂಡರುಗಳಿಗೆ ಹಾಗೂ ಕಾರ್ಯಕರ್ತರಿಗೆ
ಹೃದಯಪೂರ್ವಕ ಸ್ವಾಗತವನ್ನು ಕೋರಿದರು. ಈ ಸಂದರ್ಭದಲ್ಲಿ ತಾಯಣ್ಣ ನಾಯಕ್, ಶಿವಮೂರ್ತಿ, ಚಂದ್ರಶೇಖರ್ ಗೌಡ, ಸುಗ್ರಪ್ಪ ನಾಯಕ್, ಬಸವರಾಜ್ ವಕೀಲ್, ವೆಂಕಟೇಶ್ ಮನ್ಸ್ಲಾಪುರ್, ರಾಮನ್ ಗೌಡ, ಲಕ್ಷ್ಮಣ್ ಸಂಕುಂಟ, ಅಕ್ಬರ್ ಸಾಬ್, ಶ್ರೀಧರ್ ರೆಡ್ಡಿ, ಅಶೋಕ್, ಜಿಂದಪ್ಪ, ಬಶೀರ್, ರಾಮು, ಕರಿಯಪ್ಪ ನಾಯಕ್, ಗೋವಿಂದಪ್ಪ, ರಮೇಶ್ ರೋಸ್ಲಿ, ಫಾರೂಕ್, ನಲ್ಲರೆಡ್ಡಿ, ಲಿಂಗಯ್ಯ, ಬಸವರಾಜ್ ಬಿಚ್ಚಾಲಿ, ಸುನಿಲ್ ಗದಾರ್, ತಿಮ್ಮಪ್ಪ ಚಂದ್ರಬಂಡ ಹಾಗೂ ಹಿರಿಯ ಮುಖಂಡರುಗಳು, ಗ್ರಾಮ ಪಂಚಾಯತ್ ಸದಸ್ಯರು, ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಿಲ್ಲೆಯ ಮತದಾರ ಜಾಗೃತಿ ಪ್ರತಿನಿಧಿಯಾಗಿ ನಿರ್ದೇಶಕ ಎಸ್ಎಸ್ ರಾಜಮೌಳಿ ನೇಮಕ ರದ್ದುಪಡಿಸುವಂತೆ ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಜಿಲ್ಲೆಯ ಮತದಾರರ ಜಾಗೃತಿ ಪ್ರತಿನಿಧಿಯಾಗಿ ನಿರ್ದೇಶಕ ಎಸ್ಎಸ್ ರಾಜಮೌಳಿ ನೇಮಕ ರದ್ದುಪಡಿಸುವಂತೆ ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್ ಮುಖ್ಯ ಚುನಾವಣಾ ಅಧಿಕಾರಿಗೆ ದೂರು ಸಲ್ಲಿಸಿದ್ದಾರೆ. ಜಿಲ್ಲೆಯಲ್ಲಿ ಮತದಾನ ಜಾಗೃತಿ ಪ್ರತಿನಿಧಿಯಾಗಿ ಎಸ್ಎಸ್ ರಾಜಮೌಳಿ ಇವರನ್ನು ನೇಮಕ ಮಾಡಲು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿಫಾರಸು ಮಾಡಿದ್ದು ಕಾನೂನು ಬಾಹಿರವಾಗಿದೆ. ರಾಜಮೌಳಿ ಅವರ ತಂದೆ ಬಿಜೆಪಿ ಪಕ್ಷದಿಂದ ರಾಜ್ಯಸಭೆಗೆ ಸದಸ್ಯರಾಗಿ ನೇಮಕ ಹೊಂದಿದ್ದಾರೆ. ರಾಜಮೌಳಿ ಅವರು ತಮ್ಮ ಮುಂದಿನ ಚಲನಚಿತ್ರವನ್ನು ಆರ್ಎಸ್ಎಸ್ ಎಂಬ ಚಿತ್ರ ಮಾಡುತ್ತಿದ್ದು ಸಂಪೂರ್ಣವಾಗಿ ಬಿಜೆಪಿ ಪಕ್ಷದ ಪರ ಇರುವಂತದ್ದು. ಇವರನ್ನು ಪ್ರತಿನಿಧಿಯಾಗಿ ನೇಮಕ ಮಾಡಿದ್ದು ಸರಿಯಲ್ಲ. ಜಿಲ್ಲೆಯಲ್ಲಿ ಆಂಧ್ರ ವಲಸಿಗರು ಹೆಚ್ಚಾಗಿ ವಾಸ ಮಾಡುತ್ತಿರುವ ಕಾರಣ ಅವರ ಮೇಲೆ ಪ್ರಭಾವ ಬೀರಲು ಈ ರೀತಿ ಹುನ್ನಾರ ಮಾಡಲಾಗಿದೆ. ಕೂಡಲೇ ನೇಮಕಾತಿ ಆದೇಶ ಹಿಂಪಡೆಯಬೇಕೆಂದು ಒತ್ತಾಯಿಸಿದ್ದಾರೆ. ಪ್ರಜಾಪ್ರತಿನಿಧಿಯ ಕಾಯ್ದೆ ಪ್ರಕಾರ ಮತ್ತು ಚುನಾವಣೆ ಕಾಯ್ದೆಗಳ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಮತದಾನ ಜಾಗೃತಿ ಪ್ರತಿನಿಧಿ ಮಾಡಲು ಯಾವುದೇ ಪಕ್ಷಕ್ಕೆ ಸಂಬಂಧ ಇರಬಾರದೆಂದು ಹೇಳುತ್ತದೆ. ಆದರೆ ಬಿಜೆಪಿ ಪಕ್ಷದ ಪರ ಇರುವ ರಾಜಮೌಳಿ ಅವರ ನೇಮಕವನ್ನು ರದ್ದುಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ. ರಾಜಮೌಳಿ ನೇಮಕ ಆದೇಶ ರದ್ದುಪಡಿಸದಿದ್ದರೆ ಪಕ್ಷದಿಂದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎನ್ ಶಿವಶಂಕರ್ ವಕೀಲ್ ದೂರಿನಲ್ಲಿ ಎಚ್ಚರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿಯಿಂದ ವಿಜಯ ಸಂಕಲ್ಪ ಯಾತ್ರೆಗೆ ವಿರೋಧ, ಏಮ್ಸ್ ಮಂಜೂರು ಮಾಡದ ಬಿಜೆಪಿ ಅಪಜಯ ಯಾತ್ರೆ, ಅಶೋಕ್ ಕುಮಾರ್ ಜೈನ್. ಭೋಗಾವತಿ ಮಾರುತಿ ದೇವಸ್ಥಾನ ಅರ್ಚಕರಿಗೆ ಸ್ವಸ್ತಿಕ್ ಹಣ ಬಿಡುಗಡೆ ಮಾಡದ ಕಂದಾಯಾಧಿಕಾರಿ ಬಾಬು ಗುಂಡಾಗಿರಿ, ಅಮಾನತ್ಗೆ ಈಶ್ವರ್ ಸಂಗಾಪುರ್ ಆಗ್ರಹ. ಹಜರತ್ ಸೈಯದ್ ಶಾ ಕರೀಮುಲ್ಲಾ ದರ್ಗಾ ಸೇರಿದ ಜಮೀನಿನಲ್ಲಿ ಮಾಜಿ ಶಾಸಕ ಬಸಂಗೌಡ ಬ್ಯಾಗೂರ್ದಿಂದ ವಸತಿ ವಿನ್ಯಾಸ ರದ್ದುಗೊಳಿಸಲು ಸೈಯದ್ ಲಾತೀಫ್ ಪೀರ್ ಖಾದ್ರಿ ಆಗ್ರಹ. ಮುಜಿಬುದ್ದೀನ್ರಿಂದ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣೆ. ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಯೋಜನೆ, ಜನರಿಗೆ ಮಾಹಿತಿ ಒದಗಿಸಲು ಮಾಧ್ಯಮಗಳ ಸಹಕಾರ ಅಗತ್ಯ, ಡಾ ಸುರೇಂದ್ರ ಬಾಬು. ರಾಜೀವ್ನಗರ ನಿವಾಸಿಗಳಿಗೆ ವಾರದೊಳಗೆ ಮನೆ ನಿರ್ಮಾಣ ಪ್ರಾರಂಭಿಸದಿದ್ದರೆ ಡಿಸಿ ಕಚೇರಿ ಮುತ್ತಿಗೆ, ರಾಜೇಶ್ ಕುಮಾರ್. ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಮುಖಂಡರ ನೇತೃತ್ವದಲ್ಲಿ 500ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಮತ್ತು ಜಿಲ್ಲಾ ಚುನಾವಣಾ ಪ್ರಚಾರ ರಾಯಭಾರಿಯಾಗಿ ರಾಜಮೌಳಿ, ರದ್ದುಗೊಳಿಸಲು ಜೆಡಿಎಸ್ ದೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೆಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೆಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್, ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% discount. Save of the season with luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Exchange ಮತ್ತು ಲೋನ್ ಮೇರ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್.